ज्ञान ज्ञान गुण सागर जय कपीर सतयुग उजागर श्रीराम जय राम जय जय राम आ रामनामवन्न निरंतर पठने माडिद्रे हनुम तृप्तनाग्ताने बेडिद वरगळन्न शीघ्रवागि दयपालिस्ताने ಎಲ್ಲರ ಕಣ್ಗಳಲ್ಲೂ ನಿಂತಿರ್ತಕ್ಕಂತಹ ಪುನೀತ್ ರಾಜ್ಕುಮಾರ್ ದೇಹ ಮಾತ್ರ ಇಲ್ಲ ಆದರೆ ಅವರ ಆತ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ ನಡೀತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ತಾವೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ವಿಶೇಷ ಮಹಾಶಿವಾಳಿ ನಾಳೆ ಬೆಳಗ್ಗೆ 8ಕ್ಕೆ ನಮಸ್ಕಾರ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಕಾರ್ತಿಕ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಹೊಟ್ಟೆ ನೋವು ಹೊಟ್ಟೆ ಹುಣ್ಣು ಎದೆಯುರಿ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಶೇಕಡಾ 100ಕ್ಕೆ 100ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಖಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ ಖಂಡಿತವಾಗಿಯೂ ಕೊಂಡ್ಕೊಳ್ಳಿ ಅಷ್ಟೇ ಅಲ್ಲದೆ ವೀಕ್ಷಕರಿಗೆ ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಸೇವಿಸಬೇಕು ಅಮೃತ ಬಿಂದು ಸೇವಿಸೋಣ ಪ್ರತಿದಿನ ಅಮೃತ ಬಿಂದು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ ಹಾಗಾಗಿ ತಕ್ಷಣ ಖರೀದಿ ಮಾಡುವಂತಹವರಿಗೆ ನೋಂದಣಿ ವೆಚ್ಚ ಉಚಿತ ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನು ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣಾಘಿ ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ ಶುದ್ಧ ಹಸುವಿನ ತುಪ್ಪ ಇದನ್ನ ತಿಂದ್ರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರುವುದಿಲ್ಲ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಇದು ಕಾಪಾಡುತ್ತೆ ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ ಶ್ರೀಕೃಷ್ಣ ತುಪ್ಪ ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್ ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್ ಖಂಡಿತವಾಗಿಯೂ ಬಳಸಿ ನೋಡಿ ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಅದಲ್ಲದೆ ಇವತ್ತು ಎರಡೆರಡು ವಿಶೇಷತೆ ಇದೆ ಒಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಮತ್ತೊಂದು ಹುಣ್ಣಿಮೆ ಕೂಡ ಇದೆ ಹಾಗಾಗಿ ಗ್ರಹಣದ ಪ್ರಭಾವ ಯಾವ ರಾಶಿಗಳ ಮೇಲೆ ಎಷ್ಟು ಪ್ರಭಾವವನ್ನು ಬೀರುತ್ತಿದೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಯಾವ ರಾಶಿಗಳವರಿಗೆಲ್ಲ ದೋಷಗಳು ಇರಬಹುದು ಆ ದೋಷಗಳ ಪರಿಹಾರಕ್ಕಾಗಿ ಅನುಷ್ಠಾನವನ್ನ ತಂತ್ರಸಾರವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ ಅದರಲ್ಲದೆ ಗ್ರಹಣದ ಅನುಷ್ಠಾನಕ್ಕೆ ಮತ್ತು ಇಲ್ಲಿ ರಕ್ಷೆಯನ್ನ ಕಪ್ಪನ್ನ ಅಂಜನವನ್ನ ಸಿದ್ಧಪಡಿಸಿಕೊಳ್ಳಿಕ್ಕಾಗಿ ಏನೆಲ್ಲ ವನಸರಿಗಳು ನಾವು ಸಂಗ್ರಹ ಮಾಡಿಟ್ಕೊಳ್ಬೇಕು ಯಾವ ರೀತಿ ಸಿದ್ಧತೆ ಮಾಡಿಟ್ಕೊಳ್ಬೇಕು ಅಂತ ಈಗಾಗಲೇ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ನೋಟ್ ಆನ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಒಂದು ವಿಶೇಷ ಅನುಷ್ಠಾನಕ್ಕೆ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಅಂಗೈ ಅಗಲದಷ್ಟು ಭುಜಪತ್ರೆ ಭುಜಪತ್ರೆಯ ಜೊತೆಗೆ ಒಣಗಿರುವಂತಹ ಮಾವಿನ ಎಲೆ ಇಡಿಯಾದಂತಹ ಏಲಕ್ಕಿ 1 ಜಾಕಾಯಿ 1 ಸೂಜಿ ಅಥವಾ ದಬ್ಬಳ 1 ಅರಿಶಿನದ ಕೊಂಬು 1 4 ಮಣ್ಣಿನ ದೀಪ ಹಸಿದಾರದ ಉಂಡೆ ಪಚ್ಕರ್ಪೂರ ಅಥವಾ ತುಪ್ಪ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂಗೈ ಅಗಲದಷ್ಟು ಭುಜಪತ್ರೆ
ಒಣಗಿರುವಂತಹ ಮಾವಿನ ಎಲೆ, ಇಡಿಯಾದ ಏಲಕ್ಕಿ ಒಂದು, ಜಾಕಾಯಿ ಒಂದು, ಸೂಜಿ ಅಥವಾ ದಬ್ಳ ಒಂದು, ಅರಿಶಿನದ ಕೊಂಬು, ಮಣ್ಣಿನ ಹಣತೆ ನಾಲ್ಕು, ಹಸಿದಾರದ ಉಂಡೆ, ಪಚ್ಚಕರ್ಪೂರ ಅಥವಾ ತುಪ್ಪ, ಇದಿಷ್ಟು ಸಾಮಗ್ರಿಗಳನ್ನ ನೀವು ಇವತ್ತು ಸಿದ್ಧಪಡಿಸಿಟ್ಕೊಂಡಿದ್ರೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಗ್ರಹಣದ ದೋಷಗಳ ಪರಿಹಾರಕ್ಕಾಗಿ ವಿಶೇಷ ಅನುಷ್ಠಾನವನ್ನ ಮಾಡಬಹುದು ಅಂತ ಗುರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ನಾಳೆ ಶನಿವಾರ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ತೆರಳಿದ್ರು ಬಾಗೇಪಲ್ಲಿಗೆ. ಬಾಗೇಪಲ್ಲಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧೆ ಭಕ್ತಿಯಿಂದ ನೆರವೇರಿಸಲಾಯಿತು ಸಹಸ್ರ ಮೋದಕ ಗಣಪತಿ ಹೋಮ. ಇದಲ್ಲದೆ ಕನ್ನಡ ಕಟ್ಟೆ ಬಳಗದ ವತಿಯಿಂದ ನೆರವೇರಿಸಲಾದಂತಹ ಸಂಭ್ರಮದ ಕನ್ನಡ ರಾಜ್ಯೋತ್ಸವ ಹಬ್ಬದ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ಕೂಡ ನೀವು ನೋಡಬಹುದು ನಾಳಿನ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯುತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ತಾ ವಿಫಲಕಟಿತಡೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರೀ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಸರ್ವವಿಧ್ಯಾನಾಂ ಈಶ್ವರಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಈ ಶುಭ ಮುಹೂರ್ತ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣ ಆದರೂ ಈ ಗ್ರಹಣದಿಂದ ಒಂದಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಗ್ರಹಣ ಕಾಲದಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಇವತ್ತಿನ ಈ ಶುಭ ದಿನ, ಗ್ರಹಣ 11:30 ಪ್ರಾರಂಭ ಸಮಯ, 11:31 ಪ್ರಾರಂಭ ಆಗುತ್ತೆ, 5:31 ಇವತ್ತಿರತಕ್ಕಂಥದ್ದಾಗತ್ತೆ. ಆದರೆ ಇದು ಹಗಲು ನಮ್ಮಲ್ಲಿ ಗ್ರಹಣ, ಚಂದ್ರಗ್ರಹಣ ರಾತ್ರಿ ಆಗ್ತಕ್ಕಂಥದ್ದಲ್ವಾ? ಖಂಡಿತ ಸತ್ಯ. ಇದು ಹೊರದೇಶದಲ್ಲಾದ್ದರಿಂದ, ನಮ್ಮ ದೇಶಕ್ಕಲ್ಲದರಿಂದ, ನಮ್ಮ ದೇಶವಲ್ಲದರಿಂದ, ಅದರಿಂದ ಹೊರಗಡೆ ದೇಶದಲ್ಲಿ ಅಲ್ಲಿ ಕತ್ತಲಾಗಿರುವಂತಹ ಕಾಲ, ಅಲ್ಲಿ ಚಂದ್ರ ಉದಯಿಸ್ತಕ್ಕಂತಹ ಕಾಲ, ಅಲ್ಲಿ ಚಂದ್ರ ಉದಯಿಸಿದ ನಂತರ ಆಗುವಂಥ ಸಂಭವಿಸುವಂಥ ಗ್ರಹಣ. ಆದರೆ ಅದೇ ಸಮಯದಲ್ಲಿ ನಮ್ಮ ಸೂರ್ಯ ಇರ್ತಾನೆ, ಅಂದರೆ ಸೂರ್ಯದಿಂದ ನಮ್ಮ ಭಾರತಕ್ಕೆ ಈ ಒಂದು ಗ್ರಹಣ ಕಾಣುವುದಿಲ್ಲ ಎಂಬತಕ್ಕಂಥದ್ದು ಇದೆ. ಆದರೆ ಈ ಸಮಯದಲ್ಲಿ ತಂತ್ರಸಾರಕ್ಕೆ ಒಂದಿಷ್ಟು ಸಮಯವನ್ನು ಕೊಟ್ಟರೆ, ಒಂದಿಷ್ಟು ಜಪತಪ ಅನುಷ್ಠಾನಗಳನ್ನು ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡಿಕೊಂಡ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇದು ಒಂದು ಭಾಗ. ಇದನ್ನು ಮೀರಿರ್ತಕ್ಕಂಥದ್ದು ಮತ್ತೊಂದು ವಿಶೇಷತೆ ಇದೆ. ಇವತ್ತು ಏನಪ್ಪ ಅಂದರೆ, ಇವತ್ತು ಕಾರ್ತಿಕ ಹುಣ್ಣಿಮೆ. ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಕಾರ್ತಿಕ ಶುಕ್ಲಪಕ್ಷದ ಶುಭ ಹುಣ್ಣಿಮೆ, ಇವತ್ತು ಸಂಜಾಕಾಲ ಕಾರ್ತಿಕ ದೀಪೋತ್ಸವ ಹಾಗೂ ವಿಷ್ಣು ದೀಪೋತ್ಸವ. ವಿಷ್ಣು ಆಲಯದಲ್ಲೂ ದೀಪೋತ್ಸವ ಇದೆ, ಕಾರ್ತಿಕ ಮಾಸ ಆದ್ದರಿಂದ ಶಿವ ಆಲಯದಲ್ಲೂ ದೀಪೋತ್ಸವ ಇದೆ. ಶಿವಕೇಶವರಿಗೆ ಇವತ್ತು ದೀಪದ ಅಲಂಕಾರ ಮಾಡಿ ದೀಪೋತ್ಸವವನ್ನು ಮಾಡತಕ್ಕಂಥದ್ದು ಇವತ್ತು ಧರ್ಮಶಾಸ್ತ್ರ ಪ್ರಕಾರ ಇಡೀ ರಾಜ್ಯ ದೇಶ ವಿಶ್ವದಲ್ಲೇ ನಡೆಯುತ್ತೆ. ಅಂದರೆ ಇವತ್ತು ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಿಗೂ ದೀಪೋತ್ಸವ, ಶ್ರೀ ವೈಕುಂಠಪತಿಯಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನಿಗೂ ದೀಪೋತ್ಸವ. ಎರಡೂ ಭಾಗದಲ್ಲೂ ಹಚ್ಚುವಂತಹ ದೀಪ ಕಾರ್ತಿಕ ದೀಪ, ವಿಷ್ಣು ದೀಪ, ಶಿವದೀಪ ಎರಡನ್ನೂ ಹಚ್ಚುವಂಥದ್ದು ಶ್ರೇಯಸ್ಸಿಗೋಸ್ಕರ, ಜಗತ್ತಿನ ಕತ್ತಲನ್ನು ಹೊಡೆದೋಡಿಸ್ಲಿಕ್ಕೋಸ್ಕರ, ಪ್ರತಿಯೊಬ್ಬರ ಸಂಕಷ್ಟಗಳನ್ನು ಸಹಿತ ದೂರ ಮಾಡಿಕೊಂಡು ಒಂದಿಷ್ಟು ವಿಶೇಷವಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೆ ಬೇಕಾಗಿರುವಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವೂ ಆಗಲಿ. ಇನ್ನೂ ಸಾಕಷ್ಟು ವಿಶೇಷತೆಗಳಿದೆ, ಮತ್ತೊಂದು ವಿಶೇಷ ನಿಮಗೆ ತಿಳಿಸಬೇಕಾಗಿದೆ, ಕೂತ್ಕೊಳ್ಳಿ. ವೀಕ್ಷಕರೇ, ಇದೇ ಬರುವ ಭಾನುವಾರ ಅಂದ್ರೆ 21 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಗೆ. ದಾವಣಗೆರೆ ಜಿಲ್ಲೆಯ ದೊಡ್ಡ ಮಾಗಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ
ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಉದ್ಘಾಟನೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಹಾಗೂ ನೂತನ ಗೋಪುರ ಕಳಸಾರೋಹಣ ಕಾರ್ಯಕ್ರಮವನ್ನು ಬಹಳ ಶ್ರದ್ದೆ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಶನಿವಾರ ಮತ್ತು ಭಾನುವಾರ ಅಂದರೆ ನಾಳೆ ಮತ್ತು ನಾಡಿದ್ದು 20 ಮತ್ತು 21 ತಾರೀಕು. 21 ತಾರೀಕು ಭಾನುವಾರ ಗುರುಜವರು ಆಗಮಿಸ್ತಾ ಇರುವುದು. ಭಾನುವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಹಾದುರ್ಗ ಹೋಮವನ್ನು ನೆರವೇರಿಸಲಾಗುತ್ತೆ. ಇದಾದ ನಂತರ ಶಿಲಾಮೂರ್ತಿಗೆ ರುದ್ರಾಭಿಷೇಕ, ವಿಶೇಷ ಅಲಂಕಾರ, ಪೂಜಾ ಅಷ್ಟೋತ್ತರ, ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಯುತ್ತೆ. ಇದಾದ ನಂತರ ಗುರುಜವರ ಅಮೃತ ಹಸ್ತದಿಂದ ಪೂರ್ಣಾಹುತಿ, ಮಹಾಮಂಗಳಾರತಿ ಮತ್ತು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ನೆರವೇರಿಸಲಾಗುತ್ತೆ ಸ್ಥಿರ ಮಹಾಲಕ್ಷ್ಮಿ ವಿಶೇಷ ಪೂಜಾರಾಧನೆ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಡೀತಾ ಇರೋದು ಇದೇ ಬರುವ ಭಾನುವಾರ 21 ತಾರೀಕು ದಾವಣಗೆರೆ ಜಿಲ್ಲೆ ದೊಡ್ಡ ಮಾಗಡಿ ಗ್ರಾಮದಲ್ಲಿ ಸುಮಾರು 10:30 ಹೊತ್ತಿಗೆ ಗುರುಜವರು ಆಗಮಿಸ್ತಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು ಅಂತ ಹೇಳ್ತಾ ಮರಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ದಿನದ ವಿಶೇಷತೆ ಹೇಳ್ತಾ ಇದ್ದೆ. ಖಂಡಿತಮ್ಮ, ಈ ದಿನ ಬಹಳ ವಿಶೇಷ. ಇವತ್ತು ತಾವು ತಿಳ್ಕೊಳ್ಬೇಕಾಗಿರತಕ್ಕಂತಹ ವಿಚಾರಗಳು ಅದು ಬಹಳಷ್ಟು ವಿಶೇಷವಾಗಿದೆ. ಹಾಗೆ ನಾಳೆ ಬೆಳಿಗ್ಗೆ ಒಂದು ಸಂತಸದ ಸುದ್ದಿ ಇದೆ. ನಾಳೆಯಿಂದ ತುಲಾರಾಶಿಯವರು ಯಾರೆಲ್ಲ ಸಮಸ್ಯೆಗಳನ್ನು ಹೊತ್ತಿದ್ರೋ, ಇಲ್ಲಿವರೆಗೂ ಒಂದಷ್ಟು ಸಂಕಷ್ಟಗಳನ್ನು ನೋಡಿದ್ರೋ, ನಿಮ್ಮ ಕಷ್ಟಗಳು ದೂರ ಆಗಲಿಕ್ಕೆ ನಾಳೆಯಿಂದ ಬಹುಶಃ ನಿಮ್ಮ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೆ ಅದು ತಪ್ಪಾಗುವುದಿಲ್ಲ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಗುರುವಿನ ಬಲ ಬಹಳ ವಿಶೇಷವಾಗಿರುವಂಥ ರೀತಿಯಲ್ಲಿರುತ್ತೆ. ತುಲಾರಾಶಿಯವರಿಗೆ ಗುರು ಚೆನ್ನಾಗಿರೋದ್ರಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ಕಾಣ್ತೀರಿ. ಬರ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರ, ವ್ಯವಹಾರಗಳು, ಕೆಲಸ ಕಾರ್ಯಗಳು, ಹೊಸದನ್ನು ಮಾಡತಕ್ಕಂಥದ್ದು, ಹೊಸ ವ್ಯವಹಾರಗಳ ಕಡೆ ನೀವು ನೋಡ್ತಕ್ಕಂಥದ್ದು ಅಥವಾ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗತಕ್ಕಂಥದ್ದು, ಇಷ್ಟೆಲ್ಲ ಅದೃಷ್ಟ ಫಲ ತುಲಾರಾಶಿಯವರಿಗೆ ನಾಳೆ ಬೆಳಗಿನ ಸೂರ್ಯೋದಯದ ನಂತರ. ಹಾಗಾಗಿ ತುಲಾರಾಶಿಯವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ಕಾಣಬಹುದು, ದೇವಿಯ ಪ್ರಾರ್ಥನೆ ಮಾಡಬಹುದು, ನಿಮ್ಮ ಕುಟುಂಬದ ಎಲ್ಲರ ಒಂದು ಕ್ಷೇಮವನ್ನು ತಾವು ಆಲೋಚನೆ ಮಾಡಬಹುದು. ಇದು ಹೇಗೆ, ಯಾವ ಪ್ರಕಾರ ಆಗುತ್ತೆ ಮತ್ತು ಇದರ ಫಲಾಫಲಗಳೇನು, ಇದೆಲ್ಲವನ್ನು ಸಹಿತ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಗ್ರಹಣ ಕಾಲದಲ್ಲಿ ಆಚರಿಸಬೇಕಾಗಿರತಕ್ಕಂಥ ಒಂದು ತಂತ್ರಸಾರದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ತಂತ್ರಸಾರಕ್ಕೆ ಏನು ಬೇಕು ಎಂಬತಕ್ಕಂಥದ್ದನ್ನು ಈಗ ಒಂದು ಸತಿ ನೋಡೋಣ. ಅದಾದ ನಂತರ ತಂತ್ರಸಾರವನ್ನು ಯಾವಾಗ ಮಾಡಬೇಕು ಎಂಬತಕ್ಕಂಥದ್ದನ್ನು ನಂತರ ನಾನು ತಿಳಿಸ್ಕೊಡ್ತೇನೆ. ನಮಗೆ ಬೇಕಾಗಿರುವ ಪ್ರಧಾನವಾದಂತಹ ಒಂದು ತಂತ್ರಗಳಿಗೆ ಬೇಕಾಗಿರುವ ಪ್ರಧಾನವಾದಂತಹ ವನಸಿರಿಗಳು, ಮೂಲಿಕೆ, ಭುಜಪತ್ರೆ. ಈ ಭುಜಪತ್ರೆಯನ್ನು ನಾನು ಸಾಕಷ್ಟು ಬಾರಿ ತೋರಿಸ್ಕೊಟ್ಟಿದ್ದೇನೆ, ಈಗ ಮತ್ತೊಮ್ಮೆ ತೋರಿಸ್ತಿದ್ದೇನೆ. ಇದು ಭುಜಪತ್ರೆ ಅಂತ ಹೇಳ್ತಾರೆ, ಇದು ಒಂದು ವನಸಿರಿಯೇ. ಈ ಭುಜಪತ್ರೆ ನೋಡಿ, ನೀರಲ್ಲಿ ಹಾಕಿದ್ರೆ ಇದ್ರೇ ಈ ಪ್ರಕಾರವಾಗಿ ಇದರ ರ್ಯಾಪರ್ಸ್ ಹಿಂಗೆ ಎದ್ದೇಳ್ತಾ ಇರತ್ತೆ. ನೀರಲ್ಲಿ ಹಾಕಿದ್ರೆ ಬಹುಶಃ ಇದರಿಂದ ಇನ್ನೊಂದು 4 ರ್ಯಾಪರ್ಸ್ ಬರ್ಬೋದು, 4 ಪದರಗಳು ಎದ್ದೇಳುತ್ತೆ. ನಮಗೆ 4 ಪದರ ಅವಶ್ಯಕತೆ ಇಲ್ಲ, ಹೀಗೆ ದಪ್ಪವಾಗಿ ಮಂದವಾಗಿದ್ದರೂ ಸಂತೋಷ. ಆದರೆ ಯಾವುದೇ ಚಕ್ರ ಯಂತ್ರಗಳನ್ನು ಬರೀಬೇಕಾದ್ರೆ ಈ ಪ್ರಕಾರ ನೀವು ಹೀಗಿಡಿದ್ರೆ ಇಲ್ಲಿ ಹೋಲ್ ಇರಬಾರ್ದು, ಯಾವುದೇ ರಂಧ್ರಗಳಿರಬಾರ್ದು, ರಂಧ್ರಗಳು ತೂತು ಅಥವಾ ಏನು ಹೇಳ್ತಾರೆ ಇದಕ್ಕೆ ಸಣ್ಣದಾದಂಥ ಒಂದು ಹೋಲ್ಸ್ ಏನು ಇರಬಾರ್ದು, ಅಂಥದ್ದನ್ನು ಚೆಕ್ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ಇದು ಭುಜಪತ್ರೆ. ಎರಡನೇದಾಗಿ ಇದು ಭುಜಪತ್ರೆ, ಎರಡನೇದು ಜಾಕಾಯಿ. ಈ ಜಾಕಾಯಿನ್ನು ನಾವೇನು ಮಾಡಿದ್ದೀವಿ, ಇದಕ್ಕೆ ನೋಡಿ ಜಾಕಾಯಿ ಹೀಗಿರುತ್ತೆ. ನಾನು ಒಂದು ಹೇಳಿದ್ದೆ, ಒಂದು ಮಳೆ ಅಥವಾ ಒಂದು ಸೂಜಿ, ಒಂದು ದಬ್ಬಳ ಅಂತ ಹೇಳಿದ್ದೆ. ಕಾರಣ, ಈ ಜಾಕಾಯಿನ ಸುಟ್ಟು ಕರಕು ಮಾಡುವಾಗ ಇದು ಕೈ ಬಿಸಿ ಬರುತ್ತೆ, ಅದಕ್ಕಾಗಿ ಒಂದು ದಬ್ಬಳ ಬೇಕು ಅಂತ ಹೇಳಿದ್ದೆ. ಒಂದು ದಬ್ಬಳ ಮತ್ತು ಜಾಕಾಯಿ, ಅದಕ್ಕಾಗಿ ಜಾಕಾಯಿನ ಈ ಪ್ರಕಾರವಾಗಿ ಸಿಕ್ಕಿಸ್ತಕ್ಕಂಥದ್ದು. ನೋಡಿ, ಹೀಗಿರಬೇಕು. ಇನ್ನಿದಾದ ನಂತರ ಅರಿಶಿನ ಕೊಂಬು. ಈ ಅರಿಶಿನ ಕೊಂಬಿನಿಂದ ನೀವು ಗಂಧವನ್ನು ತೆಗೆದಿಟ್ಕೊಂಬಿಡಿ. ಅರಿಶಿನ ಕೊಂಬಿನಿಂದ ಗಂಧ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅರಿಶಿನ ಕೊಂಬಿನಿಂದ ಗಂಧ ಬೇಕು, ಆ ಗಂಧವನ್ನು ತೆಗೆದುಕೊಳ್ಳೋಣ. ಇದಾದ ನಂತರ ಸಂಪೂರ್ಣವಾಗಿ ಒಂದು ಹಿಡಿ ಅವಲಕ್ಕಿ. ಇದು ಏಲಕ್ಕಿ ಅಂತ ಹೇಳಿದ್ದೆ. ಏನು ಬೆಳಿಗ್ಗೆ ಅವಲಕ್ಕಿ ಬರ್ತಾ ಇದೆಯಲ್ಲ, ರಾತ್ರಿ ಊಟ ಮಾಡಿಲ್ಲ, ಅದಕ್ಕೆ ಅವಲಕ್ಕಿ ಬೆಳಿಗ್ಗೆ ಜ್ಞಾಪಕ ಇರಲಿ. ಇದು ಏಲಕ್ಕಿ. ಏಲಕ್ಕಿ ಬಹಳ ವಿಶೇಷವಾಗಿದೆ. ಒಂದು ಏಲಕ್ಕಿ ಮಾತ್ರ ನಮಗೆ ಬೇಕಾಗಿರತಕ್ಕಂಥದ್ದು. ನಾನು ಇಷ್ಟು ತೋರಿಸ್ತಿದ್ದೀನಿ, ಇಷ್ಟು ನಿಮಗೆ ಅವಶ್ಯಕತೆ ಇಲ್ಲ, ಒಂದು ಏಲಕ್ಕಿ ಮಾತ್ರ. ಇನ್ನು ಪಚ್ಕರ್ಪುರ ನೀವು ನೋಡಿದ್ದೀರಿ, ಆದರೂ ತೋರಿಸ್ತೀನಿ. ನಮ್ಮಲ್ಲಿ ಏನೇ ನೋಡಿದ್ರು ಒಂದ್ಸತಿ ನೋಡ್ಕೊಂಬಿಟ್ರೆ ಒಂದು ಸಮಾಧಾನ. ನೋಡಿ, ಇದು ಪಚ್ಕರ್ಪುರ. ಇದನ್ನು ತೀರ್ಥಕ್ಕೆ ಹಾಕ್ತಾರೆ, ಅಡುಗೆಗೆ ಉಪಯೋಗಿಸ್ತಾರೆ. ಅಡುಗೆ ಅಂದರೆ ಯಾವುದಕ್ಕೆ ಉಪಯೋಗಿಸ್ತಾರೆ, ಒಳ್ಳೆ ಘಮಘಮ ಅಂತಿರ್ತಕ್ಕಂಥ, ಚೆನ್ನಾಗಿರ್ತಕ್ಕಂಥ ನಾಟಿ ಬೆಲ್ಲದಲ್ಲಿ ಮಾಡುವಂತಹ ಈ ಒಂದು ಪೊಂಗಲ್ ಇದೆಯಲ್ಲ, ಸಿ ಪೊಂಗಲ್, ಆ ಸಿ ಪೊಂಗಲ್ಗೆ ಪಚ್ಕರ್ಪುರ ಹಾಕ್ತಾರೆ. ಇರಲಿ. ಇನ್ನು ದಾರದುಂಡೆ, ಇದನ್ನು ನೀವು ನೋಡಿದ್ದೀರಿ. ಮುಖ್ಯವಾಗಿ ಒಣಗಿರ್ತಕ್ಕಂತಹ ಮಾವಿನ ಸೊಪ್ಪು ಒಂದೇ. ಈ ಒಣಗಿರ್ತಕ್ಕಂಥ ಮಾವಿನ ಸೊಪ್ಪನ್ನೇ ನಮ್ಮಲ್ಲಿ ಒಂದ್ಸತಿ ನೀರಲ್ಲಿ ಶುದ್ಧಿ ಮಾಡಿ ಕೊಟ್ಟಿದ್ದಾರೆ. ಇರಲಿ. ಇದು ಮಾವಿನ ಸೊಪ್ಪು. ಇನ್ನು ಅಕ್ಕಿ ಹಿಟ್ಟು, ರಂಗೋಲಿ ಪುಡಿ ಏನಾದ್ರು ಒಂದು ಬೇಕಾಗತ್ತೆ ಅಂತ ಹೇಳಿದೆ. ನೋಡಿ, ಅಕ್ಕಿ ಹಿಟ್ಟು, ರಂಗೋಲಿ ಪುಡಿ ಇಲ್ಲಿದೆ.
ನಾಲ್ಕು ಮಣ್ಣಿನ ಹಣತೆ ಹೇಳಿದ್ದೀನಿ, ನಾಲ್ಕು ರೆಡಿ ಇದೆ, ಅದರಲ್ಲಿ ಒಂದನ್ನು ಪ್ರಧಾನವಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಷ್ಟು ನಮ್ಮಲ್ಲಿ ಸಾಮಗ್ರಿಗಳು ರೆಡಿಯಾಗಿದೆ. ನೀವು ಸಹಿತ ಇಷ್ಟು ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 12:45 ಸಮಯ ಇದೆ. 12:45 ಬಹಳ ತುಂಬ ದೊಡ್ಡ ಸಮಯ. ಈ ಸಮಯದಲ್ಲಿ ಯಾಕೆಂದರೆ ಈ ಬಾರಿ ಚಂದ್ರಗ್ರಹಣ ಸಹಿತ 580 ವರ್ಷಗಳ ಹಿಂದಿನ ಗ್ರಹಣ ಅಂತ ಹೇಳ್ತಾರೆ. ಹಾಗಾಗಿ ಈ ಗ್ರಹಣ ಫಲದಲ್ಲಿ 12:45 ಬಹಳಷ್ಟು ದೊಡ್ಡ ಸಮಯ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಮಾಧಾನ ಚಿತ್ತರಾಗಿ ಶಾಸ್ತ್ರಬದ್ಧವಾಗಿ ಶ್ರದ್ಧಾಭಕ್ತಿಯಿಂದ ಈ ಕಾಯಕವನ್ನು ಮಾಡಿ ಇದರ ಫಲಾಫಲಗಳನ್ನು ಬೇಗ ಸಿದ್ಧಪಡಿಸ್ಕೊಳ್ಳಿ. ಇದು ಮನೆಯಲ್ಲಿ ಒಬ್ಬರು ಮಾಡಿ ಇಡೀ ಕುಟುಂಬಕ್ಕೆ ಎಲ್ಲರಿಗೂ ಸಹಿತ ನಾವು ಸಿದ್ಧಪಡಿಸ್ಕೊಳ್ಳೋಕೆ ಕೊಡಬಹುದು. ಈ ಕಪ್ಪನ್ನು ತಯಾರು ಮಾಡಿದ ನಂತರ ಕಪ್ಪನ್ನು ಒಂದು ತಟ್ಟೆಯಲ್ಲಿ ಒಂದು ಸಣ್ಣ ಬಟ್ಟಲಲ್ಲೋ ಯಾವುದರಲ್ಲೋ ಶೇಖರಣೆ ಮಾಡಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರಿಟ್ಟು ಕಡಿಮೆ ಅಂದರೂ 9 ದಿವಸ ಅದು ನೀರಲ್ಲಿರಬೇಕು. ಇದು ಚಂದ್ರಗ್ರಹಣ ಆದ್ದರಿಂದ ಚಂದ್ರ ತಂಪನ್ನು ಕೊಡ್ತಕ್ಕಂಥವನು, ಜಲಕಾರಕತ್ವ. ಈಗಾಗಲೇ ಕಳೆದ 1.5 ತಿಂಗಳಿಂದಲೂ ನಾವು ಮಳೆ, ಈ ಪ್ರವಾಹಗಳು, ಅಲ್ಲಲ್ಲಿ ಭೂಕಂಪನಗಳು ಆಗ್ತಾ ಇರತಕ್ಕಂಥ ವ್ಯತ್ಯಾಸ, ಈಗಂತೂ ಜಲಪ್ರಳಯವೇ ಆದಂಗೆ ಆಗ್ತಾ ಇದೆ. ತಿರುಮಲ ತಿರುಪತಿನಲ್ಲಿ ನಿಜಕ್ಕೂ ನೀವು ನೋಡಿಬಿಟ್ರೆ ಭಯಪಡಬೇಕು. ಆ ಮಟ್ಟದ ಒಂದಷ್ಟು ಪ್ರವಾಹ ಅಂದರೆ ಬೆಟ್ಟದ ಮೇಲಿಂದ ನೀರು ಧುಮುಕುವಂತಹ ಶೈಲಿ ನೋಡಿಬಿಟ್ರೆ ಅದರ ಒಂದು ಕಣ್ಗಳಿಗಾನಂದ. ಆದರೆ ಆ ಪರಿಸರದಲ್ಲಿರ್ತಕ್ಕಂಥವ್ರ ಗತಿ ಏನು? ಜೊತೆಗೆ ಬೆಟ್ಟದ ರಸ್ತೆಗಳೆಲ್ಲವೂ ಸಹಿತ ಕುಸಿತಾ ಇದೆ. ಅಷ್ಟೇ ಅಲ್ಲ, ತಿರುಮಲ ತಿರುಪತಿ ಒಂದಾದರೆ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟ ಸಹಿತ ಹಾಗೆ ಆಗಿದೆ. ಬೆಂಗಳೂರಿಗೆ ಹತ್ತಿರ ಇರತಕ್ಕಂತಹ ನಂದಿ ಬೆಟ್ಟದ ರಸ್ತೆಗಳು ಸಹಿತ ಎಲ್ಲ ಹಾಳಾಗ್ತಾ ಇದೆ. ಅಂದರೆ ನೀರು ಹಾಗಿದೆ, ಇಲ್ಲಿ ಬೆಟ್ಟ ಹಾಳಾಗ್ತಾ ಇದೆ, ಬೆಟ್ಟದಲ್ಲಿರ್ತಕ್ಕಂಥ ರಸ್ತೆ ಹಾಳಾಗ್ತಿದೆ, ಅದರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ. ಅದರಿಂದ ತಳಗಿ ಧುಮುಕಿದಂತಹ ನೀರು ರೈತರ ಜಮೀನಿಗೆ ನುಗ್ಗಿ ರೈತರು ಬೆಳ್ಕೊಂಡಿರ್ತಕ್ಕಂಥ ಬೆಳೆ ಏನೋ ರಾಗಿನೋ ಕೆಲವು ಪದಾರ್ಥಗಳು ಬೆಳೆದಿರ್ತಾರಲ್ಲ, ಇನ್ನೇನು ರಾಗಿನೋ ಸ್ವಲ್ಪ ದಿವಸ ಬಂದರೆ ಕೈಗೆ ಬಂದ್ಬಿಡ್ತಾ ಇತ್ತು. ಎಲ್ಲ ರಾಗಿ ತೆನೆನು ಸಮ ಮಲಗಿಬಿಟ್ಟಿದೆ, ಜೋಳ ಎಲ್ಲ ಮಲಗಿಬಿಟ್ಟಿದೆ. ಅಂದರೆ ಕೆಲವು ಪದಾರ್ಥಗಳೆಲ್ಲವೂ ಸಹಿತ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ತೇಲ್ತಾ ಇದೆ. ಇಂಥ ಪರಿಸ್ಥಿತಿಯಿಂದ ರೈತರ ಸಂಕಷ್ಟದಲ್ಲಿದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ. ಈಗ ರೈತರ ಕಷ್ಟಕ್ಕೂ ನಾವು ಧ್ವನಿಯಾಗಬೇಕು. ಹಾಗೆ ಈ ಪ್ರಕೃತಿಯಲ್ಲಿ ನಾವು ಹೇಗೆ ಎಚ್ಚರಿಕೆಯಾಗಿರಬೇಕು ಅದರ ಬಗ್ಗೆ ನಮ್ಮ ಚಿಂತನೆ ಬೇಕು. ಈ ಚಂದ್ರಗ್ರಹಣದ ಪರ್ಯಂತ ಈಗಾಗಲೇ ಕಳೆದ 20 ದಿವಸದಿಂದ ಆಗಿರತಕ್ಕಂಥ ಅವಘಡಗಳನ್ನು, ಅಸಮಾಧಾನವನ್ನು, ಕಣ್ಣೀರನ್ನು, ವಿದ್ಯಾವಂತರು ಜ್ಞಾನವಂತರು ಆಗ್ತಿರತಕ್ಕಂಥ ಒಂದೊಂದು ವ್ಯತ್ಯಾಸಗಳನ್ನು, ಜೊತೆಗೆ ಇನ್ನು ಮುಂದೆ ಬರುವಂತಹ ಇನ್ನು ಈ ಗ್ರಹಣ ಆದ ನಂತರ ಬರತಕ್ಕಂಥ ಇನ್ನೂ 22 ದಿನಗಳ ಕಾಲ ಈ ಸಮಸ್ಯೆಯನ್ನು ನಾವು ಅನುಭವಿಸಲೇಬೇಕು. ಮುಂದೆ ಇನ್ನೂ 22 ದಿನ ಇದೇ ಸಮಸ್ಯೆ ಇದೆ. ಯಾಕೆಂದರೆ ಈ ಗ್ರಹಣ ಪರ್ಯಂತ ಗ್ರಹಣ ಕಾಲದ ದೋಷಗಳು ಅಷ್ಟು ವಿಚಿತ್ರವಾಗಿರತಕ್ಕಂಥದ್ದು, ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಪಂಚಾಂಗ ಶ್ರವಣ ಮಾಡೋದ? ಹೌದಮ್ಮ, ಸಮಯದ ಅಭಾವ ಬಹಳ ಇದೆ. ಯಾಕೆಂದರೆ ಪಂಚಾಂಗ, ದರ್ಪಣಾಂಜನ, ರಾಶಿಫಲ, ಇವತ್ತಿನ ರಾಶಿಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಆಗಿರ್ತಕ್ಕಂಥ ಗ್ರಹಣ ಪ್ರಕ್ರಿಯೆಯಿಂದ ಯಾವ್ಯಾವ ರಾಶಿ ಮೇಲೆ ಏನೆಲ್ಲ ಒಂದಷ್ಟು ಸಮಸ್ಯೆಗಳಿದೆ, ಲಾಭ ನಷ್ಟಗಳಿದೆ, ಇನ್ನು ನಾಳಿನಿಂದ ಅಂತೂ ತುಲಾರಾಶಿಯವರ ಸಂತಸ ಸಂಭ್ರಮ ಬಹಳಷ್ಟು ಹೆಚ್ಚಾಗೇ ಇರುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಸಾಕಷ್ಟು ಕಷ್ಟಗಳನ್ನು ನೋಡಿದ್ದೀರಿ, ಕಷ್ಟಗಳು ನೋಡಿದ್ದೀರಿ, ಅವಮಾನ ಪಟ್ಟಿದ್ದೀರಿ, ಸಮಸ್ಯೆ ಅನುಭವಿಸಿದ್ದೀರಿ, ಒಂದಲ್ಲ ಒಂಥರ ಆ ಪ್ರಾರಬ್ಧ ಕರ್ಮಗಳೆಂಬತಕ್ಕಂಥದ್ದು ಬೆಂಬಿಡಿದೀರ ಬಾಧಿಸಿಬಿಟ್ಟಿದ್ದೀರಿ ನಿಮ್ಮನ್ನು. ಆದರೆ ನಾಳೆ ಬೆಳಗ್ಗಿನ ಸೂರ್ಯೋದಯ ಆದ ನಂತರ ಶ್ರದ್ಧಾಭಕ್ತಿಯಾಗಿ ತಾವೆಲ್ಲರೂ ಸಹಿತ ತಲೆಗೆ ಸ್ನಾನ ಮಾಡಿ, ಅದರಲ್ಲೂ ಪ್ರತ್ಯೇಕವಾಗಿ ತುಲಾರಾಶಿಯವರು ನಾಳೆ ತಲೆಗೆ ಸ್ನಾನ ಮಾಡಿ ಲಕ್ಷಣವಾಗಿ ಗುರುಗ್ರಹ ಇರತಕ್ಕಂಥ ಆಸ್ಥಾನ ಅಥವಾ ಗುರುಗಳ ಆಸ್ಥಾನ ಅಥವಾ ಗುರುವಿನ ಹೆಸರಲ್ಲಿ ಒಂದು ಪ್ರಾರ್ಥನೆ ಅಥವಾ ವಿಶೇಷವಾಗಿ ಹಳದಿ ಕಲರ್ ಹೂ, ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ ಇದೆಲ್ಲವನ್ನು ಸಹಿತ ಭಗವಂತನಿಗೆ ನಾಳೆ ಅರ್ಪಣೆ ಮಾಡಿ ಒಂದಿಷ್ಟು ಕಡಲೆಕಾಳನ್ನು ಗಣಪತಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಗುರುಗಳ ಹೆಸರಲ್ಲಿ 4 ಜನ ಭಕ್ತರಿಗೆ ಹಂಚೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀವಿ. ನಮ್ಮಲ್ಲಿ ಏನೇ ಆದರೂ ಧರ್ಮಶಾಸ್ತ್ರ ಪ್ರಕಾರ ಯಾವುದೇ ಗ್ರಹಗತಿಗಳು ಮನುಷ್ಯರಿಗೆ ಬದಲಾವಣೆ ಆಗುವ ಕಾಲ, ಬದಲಾವಣೆ ಆದ ನಂತರ ಅದರಿಂದ ಸಿಗ್ತಕ್ಕಂಥ ಫಲಾಫಲ, ಜೊತೆಗೆ ನಾವು ನಡ್ಕೊಳ್ಳುವಂತಹ ರೀತಿ ನೀತಿ, ಧರ್ಮ ಸಂಸ್ಕೃತಿ ಸಂಪ್ರದಾಯ, ಭಗವಂತನ ಮೆಚ್ಚಿಸುವಂಥದ್ದು, ಭಗವಂತನ ಕೃಪೆಗೆ ಪಾತ್ರರಾಗಬೇಕಾದ್ರೆ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಸಾಕು. ಭಗವಂತನ ಮೆಚ್ಚಿಸ್ಲಿಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕಾದಿಲ್ಲ, ಸಾಲ ಸೋಲ ಮಾಡಬೇಕಾದಿಲ್ಲ, ಅಥವಾ ಇನ್ನೊಬ್ಬರ ಹತ್ರ ಕೈಯಡ್ಡಿ ನಿಲ್ಲಬೇಕಾದಿಲ್ಲ. ನಿಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಮೆಚ್ಚಿದ್ರೆ ಸಾಕು. ಭಗವಂತ ಕೊಟ್ಟಂಥ ಈ ದೇಹ, ಇದನ್ನು ದಂಡಿಸಿ ನಾವು ಕೆಲಸ ಮಾಡಬೇಕು. ದೇಹವನ್ನು ದಂಡಿಸಿ ಕೆಲಸ ಮಾಡಿದ್ರೆ ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಆದರೆ ದೇಹವನ್ನು ದಂಡಿಸಿ ಕೆಲಸ ಮಾಡೋದು ಹೇಗೆ? ಹೋಗಿ ಎಲ್ಲೋ ಯಾರೋ ಮನೆ ಮುಂದೆ ಒಂದು ಗುಣಿಯಾಗಿರ್ತಕ್ಕಂಥದ್ದಲ್ಲ. ದೇಹ ದಂಡಿಸ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಈ ಪ್ರಕೃತಿ ಮಡಿಲಲ್ಲಿ ಸಿಗುವಂತಹ ಔದುಂಬರ ವೃಕ್ಷ, ಅಂದರೆ ಗುರುಗೆ ಸಂಬಂಧಪಟ್ಟಂಥದ್ದು ಔದುಂಬರ ಆಗಲಿ ಅಥವಾ ಗುರುಗಳ ಸಾನ್ನಿಧ್ಯ ಆಗಲಿ, ಗುರು ಪರಂಪರೆ ಇರತಕ್ಕಂಥ ಒಂದಷ್ಟು ವಿಶೇಷವಾಗಿರೋ ಸಾನ್ನಿಧ್ಯಗಳಲ್ಲಿ ಅಲ್ಲಿ ಒಂದು ಹೆಜ್ಜೆ ನಮಸ್ಕಾರ ಹಾಕೋದು, ಒಂದು ಉರುಳು ಸೇವೆ ಮಾಡತಕ್ಕಂಥದ್ದು ಅಥವಾ ಅಲ್ಲೇನಾದ್ರು ಒಂದಷ್ಟು ಸೇವೆಗಳು ಮಾಡತಕ್ಕಂಥದ್ದು, ದೇವಾಲಯವನ್ನು ಸ್ವಚ್ಛತೆ ಮಾಡುವಂಥದ್ದು. ಲಕ್ಷಣವಾಗಿ ದೇವಸ್ಥಾನ ಅಥವಾ ಅಂತಹ ವೃಕ್ಷಗಳಲ್ಲಿ, ಅಂದರೆ ದೇವರ ವೃಕ್ಷಗಳ ಮುಂದೆ ಶುದ್ಧಿಯಾಗಿ ಕಸ ಗುಡಿಸಿ ಒಂದು ರಂಗೋಲಿ ಹಾಕಿ ಒಂದು ದೀಪವನ್ನು ನಡೆಸಿದ್ರೆ ಅದು ಸಿಗುವಂತಹ ಫಲ.
ಅದೇ ವೃಕ್ಷಕ್ಕೆ ಯಾರೋ ಇಷ್ಟೆಲ್ಲ ಮಾಡಿದ ಮೇಲೆ ನೀವು ಹೋಗಿ ಅಲ್ಲಿ ಒಂದಿಷ್ಟು ವಿಶೇಷವಾದ ಅಲಂಕಾರ ಮಾಡಿದ್ದೀನಿ, ನಾನಾ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ, ಅಲ್ಲೇ ಜನಕ್ಕೆ ಅನ್ನಸಂತರ್ಪಣೆ ಮಾಡಿದ್ದೀನಿ, ದೊಡ್ಡದಾಗ ಒಂದು ಬ್ಯಾನರ್ ಹಾಕ್ಸಿದ್ದೀನಿ ಅಂದರೆ ಅದೆಲ್ಲ ಸೇವೆ. ಸ್ಥಳವನ್ನು ಶುದ್ಧಿ ಮಾಡತಕ್ಕಂಥದ್ದು, ಇನ್ನೊಬ್ಬರ ಕಷ್ಟವನ್ನು ಅರ್ಥ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು. ಮೊದಲು ಮಾನವೀಯತೆ, ಮನುಷ್ಯತ್ವ. ಆ ಮನುಷ್ಯತ್ವ ಯಾರಲ್ಲಿದ್ದರೆ ಅವರಿಗೆ ಭಗವಂತ ಒಲಿತಾನೆ. ಯಾಕೆಂದರೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಗುಣ ಪ್ರತಿಯೊಬ್ಬ ಮನುಷ್ಯನಲ್ಲಿರಬೇಕು. ಹಾಗೆ ಯಾರೇ ನೋವಲ್ಲಿರಲಿ, ಆ ನೋವಿಗೆ ಸ್ಪಂದಿಸುವಂತಹ ಗುಣ ಯಾರಲ್ಲಿದ್ದರೂ ಅವರು ಸಾಕ್ಷಾತ್ ಭಗವಂತನ ಪಾದದ ಹತ್ರ ನಿಂತು ಅವರು ಭಗವಂತನ ಸೇವೆ ಮಾಡಿದಷ್ಟು ಪುಣ್ಯ ಅಲ್ಲಿ ಸಿಗುತ್ತೆ ಅಂತ ಧರ್ಮಶಾಸ್ತ್ರಗಳು ಹೇಳ್ತದೆ. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೊಳ್ಬೇಕು ನಾವು. ಆಡಂಬರ ಬದುಕಲ್ಲ, ಆಡಂಬರದಿಂದ ಮಾಡತಕ್ಕಂಥದ್ದು ಏನು ಸಿಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಇನ್ನೊಬ್ಬರ ಕಷ್ಟಕ್ಕೆ ಆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿನ ಕೈ ಹಿಡಿದಾಗ ಸಿಗುವಂಥದ್ದು, ಸಾಕ್ಷಾತ್ ಭಗವಂತ ಬಂದು ನನ್ನ ಕೈ ಹಿಡಿದಿದ್ದಾನೆ ಅಂತ ತಿಳ್ಕೊಳ್ಳೋ ಅವ್ರಿಗಾಗತ್ತೆ. ಅದೇ ಕ್ಷಣ ಈ ಸೇವೆಯನ್ನು ಮಾಡಿದಾಗ ಮರುಕ್ಷಣ ಭಗವಂತ ಯೋಚನೆ ಮಾಡ್ತಾನೆ, ನನ್ನ ಕಾಯಕವನ್ನು, ನನ್ನ ಜವಾಬ್ದಾರಿಯುತವಾದಂಥ ಕೆಲಸವನ್ನು ನನ್ನ ಮುಖಾಂತರ ಈತ ಮಾಡಿಬಿಟ್ಟಿದ್ದಾನಲ್ಲ, ಈತನಿಗೆ ಆಶೀರ್ವದಿಸಬೇಕು ಅಂತ ಭಗವಂತನ ಕೃಪೆ ಆಗತ್ತೆ. ಇದೆಲ್ಲ ಬಹಳಷ್ಟು ಅರ್ಥಗರ್ಭಿತವಾಗಿರುವಂಥ ವಿಚಾರಗಳು, ತಿಳಿಸ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ತಿಥಿವಾರ ನಕ್ಷತ್ರ ಫಲ ಮತ್ತು ರಾಶಿಫಲದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಮಹಾಗಣಾಧಿಪತಿಯೇ ನಮಃ. ಸದ್ಯೋಜಾತಂ ಪ್ರಬಧ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮೋ ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಫ್ಲವನಾಮ ಸಂವತ್ಸರ ದಕ್ಷಿಣಾಯನೆ ಶರದ ಋತು ಕಾರ್ತೀಕ ಮಾಸ, ಕಾರ್ತೀಕ ಮಾಸ ಶುಕ್ಲಪಕ್ಷ, ಅದರಲ್ಲೂ ಬಹಳ ವಿಶೇಷವಾಗಿರತಕ್ಕಂಥದ್ದು. ಇವತ್ತು 19/11/2021 ಶುಕ್ರವಾರ ಪೌರ್ಣಮಿ, ಜೊತೆಗೆ ಕೃತಿಕಾ ನಕ್ಷತ್ರ. ನಕ್ಷತ್ರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಇಲ್ಲಿ ಗ್ರಹಣ ಇರತಕ್ಕಂಥದ್ದು ಸಹಿತ ಕೃತಿಕಾ ನಕ್ಷತ್ರ. ಮೇಷ ವೃಷಭ ಮಿಥುನ, ಮೇಷ ವೃಷಭ ಮಿಥುನ, ಅದರಲ್ಲಿ ಮುಖ್ಯವಾಗಿ ಮೇಷ ವೃಷಭ, ಮಿಥುನಕ್ಕೆ ಸ್ವಲ್ಪ ಮಾತ್ರ. ಹಾಗಾಗಿ ಇವತ್ತಿನ ದಿವಸ ಒಂದಷ್ಟು ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ. ಹಾಗೆ ಚಂದ್ರಗ್ರಹಣ ಆದ್ದರಿಂದ 27 ನಕ್ಷತ್ರ 12 ರಾಶಿಗಳವರು ಎಚ್ಚರಿಕೆಯೇ ಬೇಕು. ಯಾತಕ್ಕಾಗಿ ಹೀಗೆ, ಚಂದ್ರ ಒಬ್ಬ ಮಾತ್ರ 2.5 ಗಂಟೆಗೆ ಒಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಹಾಗಾಗಿ ಮನುಷ್ಯನ ಮನಸ್ಸು, ಈಗಿದ್ದ ಮನಸ್ಸು ಇನ್ನು 10 ನಿಮಿಷಕ್ಕಿರಲ್ಲ. ಮನೋಕಾರಕ ಚಂದ್ರ, ಮನಸ್ಸನ್ನು ಆಳ್ವಿಕೆ ಮಾಡತಕ್ಕಂಥವನು. ಮಾತೃಕಾರಕ ಚಂದ್ರ, ಮನಸ್ಸಿನ ಅಂದರೆ ವ್ಯಕ್ತಿಯ ಜನ್ಮ ಕೊಟ್ಟ ತಾಯಿ, ಆ ತಾಯಿ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ದು. ಜೊತೆಗೆ ಜಲಕಾರಕತ್ವ, ಆ ಜಲ ಅತಿ ಅದೇ ಅದಕ್ಕೋಸ್ಕರ ನೋಡಿ ಈಗ ಸಂಭವಿಸುವಂಥ ಗ್ರಹಣಕ್ಕೆ, ಗ್ರಹಣದ ಹಿಂದೆ 20 ದಿವಸದಿಂದ ಸತತವಾದಂಥ ಮಳೆ, ಚಳಿಗಾಳಿ, ತಂಪಿನ ವಾತಾವರಣ, ಈ ತಂಪಿನ ವಾತಾವರಣಕ್ಕೆ ಎಷ್ಟೋ ಜನ ಕಣ್ಮುಚ್ಚುತ್ತಿದ್ದಾರೆ. ಈ ತಂಪಿನ ವಾತಾವರಣ ತಡ್ಕೊಳಕ್ಕೆ ಆಗದಿರೋ ಒದ್ದಾಡ್ತಿರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಈ ತಂಪಿನ ವಾತಾವರಣಕ್ಕೆ ಹಾಕಿರ್ತಕ್ಕಂಥ ಬೆಳೆ ಭೂಮಿಯಿಂದ ಬೆಳೆ ಬರದಂಥ ರೀತಿಯಲ್ಲಿದೆ. ನೋಡಿ, ಮನುಷ್ಯ ಎಷ್ಟೇ ಬಿಸಿ ತಟ್ಕೊಳ್ಬಹುದು, ಹಬೆ ತಟ್ಕೊಳ್ಬಹುದು, ದಗೆ ತಟ್ಕೊಳ್ಬಹುದು, ಆದರೆ ಈ ಥಂಡಿ ಇದೆಯಲ್ಲ, ಇದರಷ್ಟು ಕೆಟ್ಟದ್ದು ಇನ್ನೊಂದು ಅಲ್ಲವೇ ಅಲ್ಲ. ಯಾಕೆಂದರೆ ನರನಾಡಿಗಳಲ್ಲಿ ರಕ್ತಚಲನೆ ಆಗ್ತಕ್ಕಂಥದ್ದನ್ನು ಸ್ಥಗಿತಗೊಳಿಸುತ್ತೆ. ಅದಕ್ಕೆ ದೇಹ ಸಾಧ್ಯವಾದಷ್ಟು ಉಷ್ಣವಾಗಿರಬೇಕು, ಉಷ್ಣತೆ ಇರಬೇಕು, ದೇಹಕ್ಕೆ ಆದಷ್ಟು ಬಿಸಿ ಪದಾರ್ಥಗಳೇ ಊಟ ಮಾಡಬೇಕು, ಬಿಸಿ ಪದಾರ್ಥ, ಬಿಸಿ ನೀರು ಕುಡಿಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಹಿರಿಯರು ಅಂದರೆ ಈ ಉದ್ದೇಶಕ್ಕೋಸ್ಕರ. ಅತಿಯಾದಂಥ ತಂಪು ಮನುಷ್ಯನಿಗೆ ಒಳ್ಳೆಯದಲ್ಲ. ಆದರೆ ಇಂತಹ ತಂಪಲ್ಲಿ, ಶೀತಗಾಳಿಯಲ್ಲಿ, ಮಂಜಿನ ಗಡ್ಡೆಯಲ್ಲಿ, ಮಂಜುಗಳ ಹತ್ರ, ಎಲ್ಲಿ ಮಂಜಿನ ವಾತಾವರಣ ಇರುತ್ತೋ, ಸಂಪೂರ್ಣವಾಗಿ ಎಲ್ಲಿಂದಲೇ ನೋಡಿದ್ರು ಹಾಲಿನಂತೆ ಇರತಕ್ಕಂಥ ಮಂಜಿನ ಮಧ್ಯದಲ್ಲಿ ನೋಡ್ಲಿಕ್ಕೆ ಚೆಂದ ಒಂದು ಕ್ಷಣ, ಅಲ್ಲೇ ನಿಂತು ಕೆಲಸ ಮಾಡತಕ್ಕಂಥ ಯೋಧರಿದ್ದಾರಲ್ಲ, ಅವರ ಸೇವೆ ನೋಡಿ ಎಂತಹ ದೊಡ್ಡ ಸೇವೆ. ನಾನಿಷ್ಟೊತ್ತು ಹೇಳಿದೆ, ದೇಹ ಉಷ್ಣದಲ್ಲಿರಬೇಕು, ಬಿಸಿ ಪದಾರ್ಥ ಊಟ ಮಾಡಬೇಕು, ಸಾಧ್ಯವಾದಷ್ಟು ಬಿಸಿ ಇದ್ದರೆ, ದೇಹ ಬಿಸಿ ಇದ್ದು ದೇಹದ ಸುತ್ತಮುತ್ತ ಪ್ರಾಂತ್ಯ ಹೀಟಲ್ಲಿದ್ದರೆ ಮಾತ್ರ ಮನುಷ್ಯನ ಬದುಕು ಚೆನ್ನಾಗಿರುತ್ತೆ ಅಂತ. ಆದರೆ ಅದೇ ಮನುಷ್ಯ ಒಬ್ಬ ಯೋಧ, ವಿಶೇಷವಾಗಿರುತ್ತೆ ಅನ್ನಕ್ಕಂಥ ನಮ್ಮ ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಒಬ್ಬ ಸೈನಿಕ, ಇವತ್ತಿನ ಅಂತಹ ಮಂಜುಗಡ್ಡೆಗಳ ಮಧ್ಯದಲ್ಲೂ ಸಹಿತ ನಮ್ಮ ದೇಶ ಸಂರಕ್ಷಣೆಗೋಸ್ಕರ, ದೇಶ ರಕ್ಷಣೆಗೋಸ್ಕರ ನಿಂತು ಸೇವೆ ಮಾಡ್ತಾನಲ್ಲ, ಆತನ ಋಣ ನಾವು ತೀರಿಸ್ಲಿಕ್ಕಾಗತ್ತಾ? ಅಂತಹ ಅವರೊಬ್ಬರು ವೀರ ಮರಣವನ್ನು ಹೊಂದಿದಾಗ ಯಾರೊಬ್ಬರಿಗೆ ವಿಚಾರ ಗೊತ್ತಾದರೂ ಸಹಿತ ಎದ್ದು ನಿಂತು ಅವ್ರಿಗೊಂದು ಸಲ್ಯೂಟ್ ಹೊಡಿಬೇಕು. ಸಾಧ್ಯವಾದರೆ ಅಂತಹ ಅವರ ಕುಟುಂಬಕ್ಕೆ ನಾವು ಇದ್ದೀವಿ ಅಂತಕ್ಕಂಥದ್ರಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ಅವ್ರ ಸಹಾಯಕ್ಕೆ ನಾವು ನಿಂತ್ಕೊಳ್ಬೇಕು. ಯಾಕೆಂದರೆ ಆ ತಾಯಿ, ಆ ಒಬ್ಬ ವೀರ ಯೋಧನಿಗೆ ಜನ್ಮ ಕೊಟ್ಟ ತಾಯಿ ಎಲ್ಲವನ್ನು ಸಹಿತ ತನ್ನ ಮಗನ ಏನು ಮುಂದೆ ನನ್ನ ಮಗನಿಂದ ಏನಾಗಬೇಕು ಬಿಡಬೇಕು ಅಂತ ಏನೂ ಚಿಂತನೆ ಮಾಡಿದ್ದೀರಾ? ಭಾರತಾಂಬೆಯ ಸೇವೆಗಾಗಿ ಕಳಿಸ್ಕೊಡುವಂತಹ ಧೈರ್ಯ ಮಾಡ್ತಾಳಲ್ಲ ತಾಯಿ, ಆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು ತುಂಬ ಕಡಿಮೆನೆ. ಯಾವ ತಾಯಿ ಇಂತಹ ಒಂದು ತೀರ್ಮಾನ ತೆಗೆದುಕೊಂಡು ಕಳಿಸೋದಕ್ಕಾಗತ್ತೆ ಹೇಳಿ? ಸದಾಕಾಲ ನನ್ನ ಮಕ್ಕಳು ಚೆನ್ನಾಗಿರಲಿ, ಹತ್ತಿರದಲ್ಲಿರಲಿ, ನನ್ನ ಕಣ್ಮುಂದೆ ಇರಲಿ, ಅವನು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಅಂಥ ಬಟ್ಟೆ ಹಾಕಬೇಕು, ಇಂಥ ಬಟ್ಟೆ ಹಾಕಬೇಕು, ಅಂಥ ಹೆಣ್ಣು ತರಬೇಕು, ಅವನ ಜೀವನ ಹೀಗಿರಬೇಕು ಅಂತ ಆಸೆ ಪಡೋ ತಾಯಿ
ಆದರೆ ಭಗವಂತ ಅಂದ ಒಂದಿಷ್ಟು ತಾಯಂದರನ್ನ ಇಂಥ ತಾಯಂದರನ್ನೇ ಹುಟ್ಟಿಸಿರ್ತಾನೇನೋ, ಇಂಥ ತಾಯಂದರಿಗೆ ಜನ್ಮ ಕೊಟ್ಟು ಅವ್ರಿಗೆ ಇಂಥದ್ದೇ ಒಂದು ನಿಸ್ವಾರ್ಥ ಮನಸ್ಥಿತಿಗೆ ತುಂಬಿಸ್ಬಿಟ್ಟಿರ್ತಾರೆ. ಆ ತಾಯಿ ಗರ್ಭದಲ್ಲಿ ಹುಟ್ಟುವ ಮಗು ಭಾರತಾಂಬೆಯ ಸೇವೆ ಮಾಡಬೇಕು, ಆ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಅಂಥ ಸಾನ್ನಿಧ್ಯಗಳಲ್ಲಿ ಸೇವೆ ಮಾಡಬೇಕು ಅಂತ. ಇವತ್ತು ಸಮಯ ಕಡಿಮೆ ಇದೆ ನನಗೆ, ಆದರೆ ಒಂದೊಂದು ಪದ ನೋಡ್ತಿದ್ರೆ ಯಾಕೆಂದ್ರೆ ಆ ಪದ ಈ ಒಂದು ಅಂಶಗಳಿಗೆ ಈ ಕಾಲದಲ್ಲಿ ಅದು ಜ್ಞಾಪಕ ಬಂದ್ಬಿಡುತ್ತೆ. ನಾವು ಯೋಧರ ಬಗ್ಗೆ, ರೈತರ ಬಗ್ಗೆ, ಸೈನಿಕರ ಬಗ್ಗೆ, ಅದರಲ್ಲೂ ಸೈನಿಕರ ಬಗ್ಗೆ, ಯೋಧರ ಬಗ್ಗೆ ನಾವೆಲ್ಲರೂ ಸಹಿತ ಪ್ರತಿನಿತ್ಯ ಅವ್ರಿಗೊಂದು ಸಲ ಮಾಡಬೇಕು. ದೇವ್ರನ್ನ ಪ್ರಾರ್ಥನೆ ಮಾಡುವಾಗ ಭಗವಂತ ನಾನು ಚೆನ್ನಾಗಿಡಪ್ಪ, ನಾನು ನಾಸ್ತಿ ಕೊಡು, ನನಗೆ ಅಂತಸ್ತು ಕೊಡು ಅಲ್ಲ. ಗಡಿ ಭಾಗದಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಆ ನನ್ನ ಯೋಧರಿಗೆ, ಆ ಅಣ್ಣ ತಮ್ಮಂದರಿಗೆ, ಅಲ್ಲಿರ್ತಕ್ಕಂಥ ಅಕ್ಕ ತಂಗಿಯರಿಗೆ, ಇವತ್ತಿನ ಕಾಲಧರ್ಮ ಹೇಗಾಗಿದೆ ಅಂದರೆ ಹೆಣ್ಣು ಮೊದಲು ಬೇರೆ ಬೇರೆ ಕೆಲಸಗಳಲ್ಲಿದ್ದು ಇವತ್ತು ಭಾರತದ ಗಡಿ ಭಾಗದಲ್ಲೂ ಸಹಿತ ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ, ಅವರು ಸಹಿತ ಸೇವೆ ಸಲ್ಲಿಸ್ತಿದ್ದಾರೆ. ಹೆಣ್ಣು ಗಂಡು ತಾರತಮ್ಯವಿಲ್ಲದಿರ ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ತಾಯಂದರು ಮುಂದೆ ನಿಂತಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನನ್ನ ಕಾರ್ಯಕ್ರಮದಲ್ಲಿ ಅಂತೂ ನಾನು ನಿರಂತರವಾದಂತಹ ಒಂದು ಸಂಕಲ್ಪ ನಡೆಸ್ತಾನೇ ಇದ್ದೇನೆ. ಯಾಕೆಂದರೆ ನಮಗಂತೂ ಅಲ್ಲಿ ಹೋಗಿ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಯೋಗ್ಯತೆ ಬಗ್ಗೆ ಚಿಂತನೆ ಮಾಡೋಣ, ನಮಗೆ ಆ ಯೋಗ್ಯತೆ ಇಲ್ಲ. ಆ ಗಡಿ ಭಾಗದಲ್ಲಿ 10 ನಿಮಿಷ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ನಾವು. ಅಂಥ ಸೇವೆ ಮಾಡೋತಕ್ಕಂಥವ್ರಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಹರಿಸೋಣ, ಎಲ್ಲರೂ ಒಳ್ಳೇದಾಗಲಿ. ಆದರೂ ಇಂತಹ ಒಂದು ಗ್ರಹಣ ಕಾಲದಿಂದ ಉಂಟಾಗುವಂಥ ಯಾವುದೇ ದೋಷಗಳಿದ್ರೂ ಅವರಿಗೆ ಬೇಗ ದೋಷಮುಕ್ತರಾಗಿ ಅವರು ಒಳ್ಳೇದಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡೋಣ. ಒಳ್ಳೇದಾಗಲಿ. ಇನ್ನು ಶುಕ್ರವಾರ ಪೌರ್ಣಮಿ, ಇವತ್ತು ಕೃತಿಕಾ ನಕ್ಷತ್ರ, ಚಂದ್ರ ಜಯಂತಿ, ಗುರುನಾನಕ್ ಜಯಂತಿ ಇದೆ, ದೊಡ್ಡ ಗೌರಿ ಹುಣ್ಣಿಮೆ ಅಂತಿದೆ, ಇವತ್ತು ಧಾನ್ಯಲಕ್ಷ್ಮಿ ಪೂಜೆ ಸಹಿತ ಇದೆ. ಇಷ್ಟೆಲ್ಲ ವಿಶೇಷತೆ ಇರತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಚಂದ್ರಗ್ರಹಣ ಜೊತೆಗೆ ಕಾರ್ತಿಕ ಹುಣ್ಣಿಮೆ, ಕಾರ್ತಿಕ ದೀಪೋತ್ಸವ, ವಿಷ್ಣು ದೀಪೋತ್ಸವ ಶುಭವಾಗಲಿ. ಈಗ ದರ್ಪಣಾಂಜನ ದರ್ಶನ ರಾಶಿಫಲ. ಖಂಡಿತ, ಈ ಕೋವಿಡ್ ಎಂಬತಕ್ಕಂತಹದ್ದು ಇಷ್ಟು ದಿವಸ ಇದ್ದಿದ್ದರಿಂದ ಎಲ್ಲಿ ನಮ್ಮ ಪ್ರಯಾಣಗಳು, ಎಲ್ಲಿ ನಮ್ಮ ಒಂದು ದೇವಾಲಯಗಳ ದರ್ಶನ ಅಥವಾ ಹೊರಗಡೆ ಯಾತ್ರೆ ಎಂಬತಕ್ಕಂಥದ್ದು ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಅಂತಹದರಲ್ಲಿ ಈಗ ಪುನಃ ಅದೊಂದು ಪ್ರಾರಂಭದ ಕ್ಷಣ. ಆ ಪ್ರಾರಂಭದ ಕ್ಷಣಕ್ಕಾಗಿ ನಾನು ಈ ಬಾರಿ ಪ್ರಥಮವಾಗಿ ಬರ್ತಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ದೇವಾಲಯ. ಸುಮಾರು ವರ್ಷಗಳ ಇತಿಹಾಸ ಇದ್ದು ಈಗ ಆ ದೇವಾಲಯವನ್ನು ಪುನಃ ನವೀಕರಿಸಿರ್ತಕ್ಕಂಥ ದೇವಾಲಯ ಶ್ರೀ ಕರಿಯಮ್ಮ ದೇವಾಲಯ. ಈ ದೇವಾಲಯದ ಪ್ರಾಣಪ್ರತಿಷ್ಠಾಪನೆ, ಮೂರ್ತಿ ಪ್ರಾಣಪ್ರತಿಷ್ಠಾಪನೆ, ನೂತನ ಗೋಪುರ ಕಳಶಸ್ಥಾಪನೆ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಸಾನ್ನಿಧ್ಯಕ್ಕೆ ನಾನು ಸಹಿತ ಬರ್ತಿದ್ದೇನೆ. ಈ ಸಾನ್ನಿಧ್ಯ ಇರತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ದೊಡ್ಡ ಮಾಗಡಿ ಗ್ರಾಮಸ್ಥರು, ಅಂದರೆ ದೊಡ್ಡ ಮಾಗಡಿ ಈ ಭಾಗದಲ್ಲಿ ಒಂದು ಮಾಗಡಿ ಇದೆ ನಮ್ಮ ಬೆಂಗಳೂರು ಹತ್ರ, ಇದೆಲ್ಲ ದೊಡ್ಡ ಮಾಗಡಿ ಅಂತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿದೆ. ಇಲ್ಲಿಗೆ ನಾನು ಬರ್ತಿದ್ದೇನೆ, ನಾನಷ್ಟೇ ಅಲ್ಲ, ನನ್ನೊಂದಿಗೆ ಸಾಕಷ್ಟು ಜನ ಯತಿವರಣ್ಯರು ಬರ್ತಿದ್ದಾರೆ. ಸಾಕಷ್ಟು ಜನ ಯತಿವರಣ್ಯರು ಏಕೆಂದರೆ ಸಾಧು ಸಂತರಿಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಿದೆ. ಸಾಕಷ್ಟು ಜನ ಸಂತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸಂತರ ಮಧ್ಯದಲ್ಲಿ ನನ್ನದು ಒಂದು ಕೆಲಸ ಏನಪ್ಪಾ ಅಂದರೆ ಅಷ್ಟು ಜನದ ಸಮ್ಮುಖದಲ್ಲಿ ಒಂದು ಧರ್ಮ ಪ್ರಚಾರ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಜೊತೆಗೆ ಆ ಒಂದು ಗ್ರಾಮದ ಏಳಿಗೆ ಮತ್ತು ಇಡೀ ರಾಜ್ಯ ದೇಶದ ಒಂದು ಹಿತಕ್ಕಾಗಿ ಒಂದು ಪ್ರಧಾನ ಸಂಕಲ್ಪವನ್ನು ಅಲ್ಲೂ ನಾವು ಮಾಡ್ತಿದ್ದೀವಿ. ಹಾಗೆ ಬರ್ತಕ್ಕಂಥ ತಾಯಂದರು ಬರಿಗೈಲಿ ಬರಬೇಡಿ, ಬರಬೇಕಾದಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಹೂ, ಒಂದು 4 ಅಥವಾ 2 ಮಣ್ಣಿನ ಹಣತೆ, ಒಂದಿಷ್ಟು ತುಪ್ಪದ ದೀಪ ಅಥವಾ ಎಣ್ಣೆಬತ್ತಿ ದೀಪ, ಒಂದಿಷ್ಟು ಕಲ್ ಸಕ್ಕರೆ ಅಥವಾ ಬೆಲ್ಲ ತುಂಡು ಅಥವಾ ಒಂದಿಷ್ಟು ಸಕ್ಕರೆ, ಇಷ್ಟು ಪದಾರ್ಥವನ್ನು ತಂದರೆ ಅಲ್ಲಿ ವಿಶೇಷವಾದಂಥ ಒಂದು ಸಂಕಲ್ಪವನ್ನು ಮಾಡಿ ಆ ತಾಯಿಯ ಸಾನ್ನಿಧ್ಯದಲ್ಲಿ ನಾವು ನೀವೆಲ್ಲರ ಸಹಿತ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡೋಣ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳ ಪರಿಹಾರಕ್ಕಾಗಿ ಒಂದು ವಿಶೇಷವಾದಂಥ ಒಂದು ತಂತ್ರಸಾರವನ್ನು ದಾವಣಗೆರೆಯ ಆ ದೊಡ್ಡ ಮಾಗಡಿ ಎಂಬತಕ್ಕಂಥದ್ದು, ಆ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆಸುವಂತಹ ಅನುಷ್ಠಾನಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ದರ್ಪಣಾಂಜನ ರಾಶಿಫಲ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀ ನಮಃ. ಚಕ್ರೇಶ್ವರೀ ಫಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಯಾದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರೀ ಕೌಮಾರೀ ವೈಷ್ಣವೀ ವಾರಾಹೀ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಫಲಾ ತ್ರಿಪುರ ಸುಂದರೀ ನಮಃ. ಹರಿಂ ಕಾರಾಸನ ಗರ್ಭಿಧಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ಪ್ರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪ್ರಸ್ತಕವಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣೀಂ. ಓಂ ಶ್ರೀಂ ಅಂಬಾಯ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹದೇವತಾಭ್ಯೋ ನಮಃ. ಮನೋಜಮಂ ಆರ್ತದುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದುಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀಂ ಲಲಿತಾಂಬಿಕಾಯ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದವರು ಬಹಳ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಎಂಬತಕ್ಕಂಥದ್ದನ್ನು ಸರಿಯಾದ ತೀರ್ಮಾನದಿಂದ ಮುಂದೆ ನಡೆಯಿರಿ. ಸಮಯ ಸರಿಯಿಲ್ಲ ಅಂದಾಗ, ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಹೀಗೆ ಆಗುತ್ತೆ ಅಂತಲ್ಲ, ಅದರಿಂದ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇದೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಏಕದಂತ ಆಯುದ್ಮಹೆ ವಕ್ರದುಂಡಾಯ ಧೀಮಹೆ ತನ್ನುವುದಂತೆ ಪ್ರಚೋದಯಾತ್, ಗಣಪರ ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಗರಿಕೆಯನ್ನು ಹಚ್ಚಿ ಅದನ್ನು ಗಣಪತಿ ಪಾದದ ಮೇಲಿಟ್ಟು ಭಗವಂತ ಪ್ರಾರ್ಥನೆ ಮಾಡ್ತಿದ್ದೇನೆ, ನನಗೆ ಆಶೀರ್ವಾದ ಮಾಡಪ್ಪ ಅಂತೇಳಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಅಂಗೈಯಲ್ಲಿ 1/2 ಸ್ಪೂನಷ್ಟು ಹಾಲನ್ನು ಹಾಕೊಳ್ಳಿ. ಯಾಕೆಂದರೆ ಇವತ್ತಿನ ಗ್ರಹಣ ಪ್ರಕ್ರಿಯೆ ನಿಮಗೂ ಸಹಿತ ಅದರಿಂದ ಸ್ವಲ್ಪ ದೋಷಗಳಿರೋದ್ರಿಂದ ಮನಸ್ಸು ಚಂಚಲತೆಯಿಂದ ಆರುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಸಣ್ಣ ಪುಟ್ಟ ಅವಘಡಗಳು ಎದುರಾಗುವಂಥ ಲಕ್ಷಣಗಳೇ ಸಾಕಷ್ಟು ಇರೋದ್ರಿಂದ ನಿಮ್ಮ ಕೈಯಲ್ಲಿ 1/2 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ಆ ಹಾಲನ್ನು ಆಚೆ ಕಡೆ ಹಸಿರು ಗಿಡದ ಮೇಲೆ ಹಾಕಿ ಕೈ ತೊಳ್ಕೊಂಡು ನಂತರ ಆಚೆ ಹೊರಡಿ. ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಅನುಕೂಲ ಆಗ್ಬೋದು, ಆದರೆ ಗ್ರಹಣ ಪ್ರಕ್ರಿಯೆಯಿಂದ ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆರೋಗ್ಯ ಸರಿಯಿಲ್ದಿರ ಅನಾರೋಗ್ಯಕ್ಕೆ ತುತ್ತಾಗ್ಬೋದು, ವ್ಯವಹಾರಗಳನ್ನು ಕೈ ಕಟ್ ಮಾಡ್ಕೊಳ್ಬೋದು, ಹಣಕಾಸು ಯಾರಿಗಾರು ಏನಾರು ಕೊಟ್ಟರೆ ತಿರುಗಿ ಬರ್ದಿರೇ ಇರ್ತಕ್ಕಂಥದ್ದಾಗ್ಬೋದು. ಕುಟುಂಬದಲ್ಲಿ ಎಷ್ಟೇ ನೀವು ಅನ್ಯೋನ್ಯತೆಯಿಂದ ನಾನು ನಂದು ಎಂಬತಕ್ಕಂಥ ಪ್ರೀತಿ ವಾತ್ಸಲ್ಯದಿಂದ ಬದುಕಿದ್ರೂ ಅಲ್ಲೂ ಒಂದಷ್ಟು ವ್ಯತ್ಯಾಸವನ್ನೇ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಎಲ್ಲರನ್ನೂ ನಂಬಿ ಒಂದಲ್ಲ ಒಂಥದ್ದಲ್ಲಿ ಮೋಸ ಹೋಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಏನೇ ಆದರೂ ವೃಷಭ ರಾಶಿಯವರ ಅದೃಷ್ಟ ರೇಖೆಗಳು ಈ ಗ್ರಹಣ ಫಲದಿಂದ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ, ಬಹಳ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕಾದಂತಹ ನಿರ್ಣಯ ಒಂದು ಶಕ್ತಿದೇವರನ್ನ ಅಥವಾ ಸಾಂಬ ಸದಾಶಿವನ್ನ ಶಿವಮಂದಿರಕ್ಕೆ ಹೋಗಿ ಬಿಲ್ವಾರ್ಚನೆ ಭಸ್ಮಾರ್ಚನೆ ಒಂದಿಷ್ಟು ಹಾಲನ್ನು ಕೊಟ್ಟು ದೇವರ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಆದರೆ ಚಂದ್ರ ಚೆನ್ನಾಗಿದ್ದರೂ ಸಹಿತ ಗ್ರಹಣ ಕಾಲವಾದ್ರಿಂದ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದೇ ಉತ್ತಮ. ಅಂದರೆ ಯಾರೊಬ್ಬರನ್ನ ಮಾತಾಡಿದ್ರು, ಏನು ವ್ಯವಹರಿಸಿದ್ರು, ಯಾವುದೇ ಕೆಲಸ ಕಾರ್ಯಗಳಿಗೆ ಮುಂದಾದರೂ ಒಮ್ಮೆ ಆಲೋಚನೆ ಮಾಡಿ. ಅದರಲ್ಲೂ ಇವತ್ತಿನ ದಿವಸ ಸಾಧ್ಯವಾದಷ್ಟು ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡಿ, ಚಂದ್ರಶೇಖರ ಆರಾಧನೆ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಗೋಕ್ಷೀರವನ್ನು ಶಿವನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಅಥವಾ ಸಾಧು ಸಂತರಿಗೆ ಒಂದಿಷ್ಟು ಗೋಕ್ಷೀರವನ್ನು ಹಸುವಿನ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಸಮಸ್ಯೆಗಳೆಂಬತಕ್ಕಂಥದ್ದು, ಕಷ್ಟಗಳೆಂಬತಕ್ಕಂಥದ್ದು ಹೆಜ್ಜೆಜ್ಜೆಗೂ ಬರೋದು ಸಹಜವೇ. ಆ ಬಂದಂಥ ಕಷ್ಟವನ್ನು ಹೇಗೆ ದೂರ ಮಾಡ್ಕೋಬೇಕು ಮತ್ತು ಯಾವ ಕಾಲಕ್ಕೆ ಸಂಭವಿಸುವಂಥದ್ದಕ್ಕೆ ಏನು ಪರಿಹಾರ ಹುಡ್ಕೋಬೇಕು ಎಂಬತಕ್ಕಂಥದ್ದು ಬಹಳ ಬುದ್ಧಿವಂತಿಕೆ. ಹಾಗಾಗಿ ಇವತ್ತಿನ ದಿವಸ ಚಂದ್ರಶೇಖರನ ಪ್ರಾರ್ಥನೆ ಮಿಥುನ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸುಂಟು ಮಾಡುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟಗಳಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥವ್ರು ಚಿಕ್ಕಪುಟ್ಟ ವಿಷಯಕ್ಕೂ ಸಹಿತ ವ್ಯಾಜ್ಯಗಳಾಡ್ತಕ್ಕಂಥದ್ದು, ಮನಸ್ತಾಪ ತಂದುಕೊಳ್ತಕ್ಕಂಥದ್ದು, ಏನು ಮಾಡಿದ್ರೂ ಸಹಿತ ಸಮಾಧಾನ ಇಲ್ದಿರತಕ್ಕಂಥದ್ದು, ಒಂತರಹ ಇವತ್ತು ಬಹಳಷ್ಟು ಅತಂತ್ರ ಸ್ಥಿತಿಯಾಗಿಬಿಡುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ಮಾತು ತಪ್ಪಿದ್ರೆ ಅದರಿಂದ ಆಗುವಂಥ ಪನಿಷ್ಮೆಂಟ್ ಜಾಸ್ತಿ ಆಗುತ್ತೆ. ಆದರೆ ಇದರಿಂದ ಹೇಗಪ್ಪ ಬದಲಾಯಿಸ್ಕೊಳ್ಳೋದು, ನಾವು ಆಚೆ ಬರೋದು ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಆಲೋಚನೆಯೂ ಬೇಕಾಗತ್ತೆ. ಇವತ್ತು ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಮಾಡಿ, ಹಾಗೆ ಸಾಧ್ಯವಾದರೆ ಶಿವಮಂದಿರಕ್ಕೆ ಹೋಗಿ ಬನ್ನಿ. ಮಾಧ್ಯಾಹ್ನಿಕ ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಒಂದಿಷ್ಟು ಎಚ್ಚರಿಕೆ ಇರಲಿ. ಅಂದರೆ ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವು ನೀಗಿಸುವಂಥ ಕಾಯಕ ಆಗಲಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಆಗಲಿ ಅಥವಾ ಔದುಂಬರ ಪ್ರಾರ್ಥನೆ ಆಗಲಿ, ಇದನ್ನು ಶ್ರದ್ಧಾಭಕ್ತಿಯಿಂದ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸಿಕೊಳ್ಬಹುದು. ಇದರ ಮಧ್ಯದಲ್ಲಿ ಸಾಧ್ಯವಾದರೆ 9 ವಿಳೆದೆಲೆ, ಒಂದಷ್ಟು ಕೇಸರಿ, ಒಂದಷ್ಟು ಬೆಣ್ಣೆ ಇಂತಹದ್ದನ್ನು ಹನುಮನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಂಕಷ್ಟಗಳಿಂದ ಒಂದಷ್ಟು ಮುಕ್ತರಾಗಬಹುದು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯವಹಾರಗಳಲ್ಲಿ ಪರವಾಗಿಲ್ಲ, ಆದರೆ ಚಂದ್ರಗ್ರಹಣದಿಂದ ಉಂಟಾಗುವಂಥ ಮನಸ್ಸು ಚಂಚಲತೆಗೊಳಗಾಗುತ್ತೆ, ಭಯದ ವಾತಾವರಣ ಆಗುತ್ತೆ. ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಹೆಜ್ಜೆ ಹಿಂದೆ ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಇವತ್ತಿನ ದಿನ. ಆದರೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ, ಇದನ್ನು ಆದಷ್ಟು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ ತಗೊಳ್ಬೇಕು.
ಯಾಕೆಂದರೆ ಇವತ್ತಿನ ಪದ್ಧತಿಗಳು ಒಂದಷ್ಟು ವ್ಯತ್ಯಾಸ ಕೊಡುತ್ತೆ, ಒಂದಷ್ಟು ತೊಂದರೆ ತಾಪತ್ರೆಗಳಿಗೆ ಈಡು ಮಾಡುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2:15, 2:15 ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ, ಒಂದಲ್ಲ ಒಂಥರ ಅತಂತ್ರಿಕೆಯಲ್ಲಿ ಒಳಗಾಗ್ತೀರಿ. ಇದೇ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ಥರನೇ ಹೊರಡುತ್ತೆ. ಆದಷ್ಟು ಧರ್ಮ ಕರ್ಮ ಸನ್ಮಾರ್ಗ ಅಥವಾ ಭಗವಂತನ ಪ್ರಾರ್ಥನೆ ಅಥವಾ ನಿಮ್ಮ ಕುಲದೇವರ ಆರಾಧನೆ ಇದೆಲ್ಲದರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿದ್ರೆ, ಅಥವಾ ನಿಮ್ಮ ಜನ್ಮದಾತರು ಅಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡೋದ್ರಿಂದ ಇವತ್ತು ಸಂಭವಿಸುವಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ, ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಯಾವುದೇ ಕೆಲಸಗಳಾಗಲಿ ತಾವು ಏನು ಅಂದುಕೊಳ್ತೀರೋ ಅದನ್ನು ಸಾಧ್ಯವಾದಷ್ಟು ಇವತ್ತು ಸಾಧನೆ ಮಾಡ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತುಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದಂಥ ಮಾರ್ಗದರ್ಶನದಿಂದ ಹೊರಡುವಂಥ ಯೋಗಫಲ ನಿಮ್ಮದಾಗಿರುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಗೌರಿಯ ಆರಾಧನೆ ಮಾಡಿ. ಗೌರಿಯನ್ವಿಮಾಯ ಸಲೀಲಾ ನಕ್ಷತ್ರ ದ್ವಿಪದೇನ್ ದ್ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಇದನ್ನಾದರೂ ಹೇಳ್ಕೊಳ್ಳಿ. ಅಥವಾ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್. ಇದೂ ನಿಮ್ಮ ಕೈಯಲ್ಲಿ ಸಾಧ್ಯವಾಗಿದ್ದರೆ ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ಈ ಮೂರು ಮಂತ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ಮಂತ್ರವಾಗಿ ಹೇಳಿಕೊಂಡು ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಎಂಥ ಅಸಮಾಧಾನವಾದರೂ ಅಸಾಧ್ಯವಾದಾದರೂ ಅದನ್ನು ಸಾಧನೆ ಪಡಿಸ್ಕೊಳ್ತೀರಿ. ಆದಷ್ಟು ಕನ್ಯಾರಾಶಿಯಲ್ಲಿರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರು, ಕನ್ಯಾರಾಶಿಯಲ್ಲಿರ್ತಕ್ಕಂತಹ ಗರ್ಭಿಣಿ ಸ್ತ್ರೀಯರು ಆದಷ್ಟು ಎಚ್ಚರಿಕೆಯಿಂದಿರಿ. ಗರ್ಭಿಣಿ ಸ್ತ್ರೀಯರಿಗೆ ಈಗ ಯಾವುದೇ ಗ್ರಹಣಗಳಾದರೂ ಸೂರ್ಯಗ್ರಹಣ ಚಂದ್ರಗ್ರಹಣ ಗ್ರಹಣ ಎಂಬತಕ್ಕಂಥದ್ದಿದ್ದಾಗ ಗರ್ಭಿಣಿ ಸ್ತ್ರೀಯರು ಮಾತ್ರ ಎಚ್ಚರಿಕೆಯಿಂದಿರಬೇಕಾದ ಧರ್ಮ. ಇದು ಒಬ್ಬ ಬರೀ ಕನ್ಯಾರಾಶಿಗೆ ಸಂಬಂಧಪಟ್ಟದ್ದಲ್ಲ, ಎಲ್ಲ ರಾಶಿಗಳಿಗೂ ಸಂಬಂಧಪಟ್ಟಂಥ ರೀತಿ ಗರ್ಭಿಣಿ ಸ್ತ್ರೀಯರು ಇವತ್ತು ಹಾಕುವ ಹೆಜ್ಜೆಯನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಇವತ್ತು 11:11 ಸಂಜೆ 5:31 ನಿಮ್ಮ 4 ಗೋಡೆ ಮಧ್ಯದಲ್ಲಿ ಅಂದರೆ ಕುಟುಂಬದಲ್ಲಿ ಮನೆಯಲ್ಲೇ ಇರತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಒಳ್ಳೆಯ ಯಶಸ್ಸಿದೆ. ಇದು 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟ ವಿಚಾರ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರ ಕಿವಿ ಅಂತೂ ಬಹಳ ನೆಟ್ಟಗಾಗಿಬಿಟ್ಟಿರುತ್ತೆ. ಯಾಕೆಂದರೆ ನಾನು ಇವತ್ತು ಬೆಳಗಿನ ಪ್ರಾರಂಭದಲ್ಲೇ ಹೇಳಿದೆ, ನಿಮ್ಮ ಅದೃಷ್ಟದ ರೇಖೆ ತೆಗಿತಾ ಇದೆ. ಅದೃಷ್ಟದ ಮನೆ ಬಾಗಿಲು ತೆಗೆಯುವಾಗ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ, ಅದರಲ್ಲೂ ಗಣಪತಿ ಆರಾಧನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಔದುಂಬರ ಪ್ರಾರ್ಥನೆಯನ್ನು ತಪ್ಪದಿರ ನೀವು ನಾಳೆನೂ ಮಾಡಿಕೊಳ್ಳಿ, ಇವತ್ತೂ ಮಾಡಿಕೊಳ್ಳಿ. ಆದರೆ ಚಂದ್ರಗ್ರಹಣದಿಂದ ಏನಾದರೂ ತೊಂದರೆ ಆಗ್ಬೋದಾ? ಗ್ರಹಣಫಲದಿಂದ ನಮಗೇನಾದರೂ ದೋಷ ಇದೆಯಾ? ಖಂಡಿತ ದೋಷ ಇದೆ. ಆ ದೋಷ ಇವತ್ತು ರಾತ್ರಿ 12:00 ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ, ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು. ರಾತ್ರಿ ಮನೆಯಲ್ಲಿ ಒಬ್ಬರೇ ಜವಾಬ್ದಾರಿ ನೋಡ್ಕೊಳ್ಳೋರಾಗಿದ್ದರೆ ಎಲ್ಲ ಬಾಗಿಲು ಹಾಕಿ ಮಲ್ಕೊಂಡಿದ್ದೀನಿ ಅಂದರೆ 11:45 ಒಂದು ಎಚ್ಚರಿಕೆ ಆಗುತ್ತೆ, ಅಯ್ಯೋ ನಾನು ಬಾಗಿಲು ಹಾಕಿದ್ದೀನೋ ಇಲ್ವೋ ಅಂತ. ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಆಗ್ಬೋದು, ಹಿಂದೇನೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ಅದಕ್ಕೇನೋ ಒಂಥರ ಬೇರೆ ಥರ ಅಚಾತುರಿ ಆಗ್ಬೋದು. ಅಥವಾ ನಿಮ್ಮನ್ನು ಸದಾಕಾಲ ನೆನೆಸ್ಕೊಂಡು ನಿಮ್ಮಿಂದ ಏನೋ ಕೆಲಸ ತೆಗೆದುಕೊಳ್ಳೋರಿಗೆ ಅವ್ರ ಕಡೆಯಿಂದ ನಿಮಗೇನೋ ಬೇರೆ ಥರ ಒಂದು ಅಸಮಾಧಾನ ಉಂಟಾಗ್ಬೋದು ಇವತ್ತಿನ ದಿನಕ್ಕೆ ಮಾತ್ರ. ಆದರೆ ನಾಳಿನ ಬೆಳಗಿನ ಸೂರ್ಯೋದಯ ನಿಮಗೆ ಅದೃಷ್ಟವನ್ನು ತರುತ್ತೆ. ಆ ಅದೃಷ್ಟ ತರುವಂಥ ದಿನ ನೀವು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಗಣಪತಿನ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನೀವು ಸಾಧ್ಯವಾದಷ್ಟು ಸಂತೋಷದಿಂದಿರಿ, ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇಲ್ಲಿವರೆಗೂ ಅನುಭವಿಸಿರೋ ಕಷ್ಟ ಇನ್ನು ಮುಂದಕ್ಕೆ ಈ ಕಷ್ಟಗಳು ಬೇಡಪ್ಪ ಅಂತ. ಆದರೆ ಇನ್ನು ಮುಂದಕ್ಕೆ ಅಂದರೆ 3 ತಿಂಗಳು 18 ದಿವಸ ಮಾತ್ರ, ಅದಾದ ನಂತರ ಪುನಃ ಯಥಾಪ್ರಕಾರವಾಗುತ್ತೆ. ಆದರೆ ಅಷ್ಟರೊಳಗೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೋದು. ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ತುಲಾರಾಶಿಯವರಿಗೆ, ಹೇಳ್ತಾ ಹೊರಡ್ತೇನೆ ಮುಂಬರತಕ್ಕಂಥ ದಿನಗಳಲ್ಲಿ. ಆದರೆ ಇವತ್ತು ತುಲಾರಾಶಿಯವರು ಮಾಡಬೇಕಾದ್ದು ಮಹಾಶಕ್ತಿ ದೇವತೆಯನ್ನು ಅಂದರೆ ಶಕ್ತಿ ದೇವತೆ ಗ್ರಾಮ ದೇವತೆ ಅಥವಾ ಒಂದು ಶಿವಾಲಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಇದರಿಂದ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ವೃತ್ತಿಪರವಾಗಿ ತಾವು ಏನು ಅಭಿವೃದ್ಧಿ ನೋಡ್ಕೋಬೇಕು, ಏನೆಲ್ಲ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡಿದ್ದೀರೋ ಅದೆಲ್ಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಆದರೂ ಒಂದಿಷ್ಟು ಮನಸ್ಸಿಗೆ ಅಸಮಾಧಾನ ಆಗ್ತಾ ಇರುತ್ತೆ, ಅಂದರೆ ನಿಮಗೆ ತೃಪ್ತಿ ಇಲ್ಲದಂಥ ರೀತಿ ಆಗೋಗ್ಬಿಡುತ್ತೆ. ಕಷ್ಟಪಟ್ಟು ಮಾಡ್ತೀರಿ, ಕಷ್ಟಪಟ್ಟು ಎಲ್ಲದರ ಬಗ್ಗೆ ಚಿಂತನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಆದರೆ ವೃತ್ತಿಪರವಾಗಿ ಏನಾದರೂ ಒಂದು ಅಭಿವೃದ್ಧಿ ಪಡ್ಕೋಬೇಕು, ಅದರಿಂದ ಫಲಾಫಲಗಳು ಸಿದ್ಧಪಡಿಸ್ಕೋಬೇಕು ಅಂದರೆ ಅಲ್ಲಿ ಸಾಧ್ಯವಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಏನೇ ಮಾಡಬೇಕು ಅಂತ ಮುಂದೆ ಹೊರಟರು ಯಾವುದ್ರ ಬಗ್ಗೆ ನಿಮ್ಮ ಚಿಂತನೆ ಇದ್ದರೂ ಆ ಚಿಂತನೆ ಅಷ್ಟು ಸಮಂಜಸವಾಗಿ ಇಲ್ಲದಂಥ ರೀತಿಯಲ್ಲಿ ಇರುತ್ತೆ. ಆದರೆ ಇವತ್ತು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುರ್ಗೆಯ ಆರಾಧನೆ ದೀಪ ನಮಸ್ಕಾರ ಇದೆಲ್ಲವೂ ಸಹಿತ ಬಹಳ ವಿಶೇಷವಾದಂಥ ಫಲಗಳನ್ನು ನೀವು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಅಂದರೆ 9 ವರ್ಷದ ಒಳಗಿರುವ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾದರೂ ತಿನ್ನಲಿಕ್ಕೆ ಪದಾರ್ಥ ಕೊಟ್ಟು ಶಿವನ ಆರಾಧನೆ ಮಾಡೋದ್ರಿಂದ ಶಿವದರ್ಶನ ಮಾಡೋದ್ರಿಂದ
ಅಥವಾ ಶಕ್ತಿ ದೇವತೆಯ ದರ್ಶನ ಮಾಡೋದ್ರಿಂದ ಹೆಚ್ಚು ಫಲಾಫಲಗಳನ್ನ ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯನ್ನು ದೂರ ಮಾಡಿಕೊಳ್ಬೇಕು. ಯಾರೊಬ್ಬರು ಏನೇ ನಿಂದನೆ ಮಾತಾಡಿದ್ರು ಅದು ನಂದಲ್ಲ ಅಂತ ಹೊರಡಬೇಕು. ಬಲಗಡೆ ಕಿವಿಯಲ್ಲಿ ಕೇಳಿಸ್ಕೋಬೇಕು, ಎಡಗಡೆ ಕಿವಿಯಲ್ಲಿ ಬಿಡ್ತಾ ಇರಬೇಕು. ಅಂದರೆ ಯಾವುದನ್ನು ಆಲೋಚನೆ ಮಾಡಬೇಕಾದ್ರೂ ಯಾವುದು ಸರಿ ತಪ್ಪು ಎಂಬತಕ್ಕಂಥ ಅರಿವು ನಿಮಗಿಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಅನ್ನತಕ್ಕಂಥದ್ದಾಗುತ್ತೆ. ಆ ವ್ಯತ್ಯಾಸಗಳನ್ನು ದೂರ ಮಾಡಿಕೊಂಡು ಸರಿಯಾದಂಥ ಕ್ರಮಶಿಕ್ಷಣದಿಂದ ನೀವು ನಡೆದರೆ ಹೆಚ್ಚು ಫಲಾಫಲಗಳಿರುತ್ತೆ. ಆದರೆ ಇವತ್ತು ಸಂಭವಿಸಿರತಕ್ಕಂಥ ಈ ಗ್ರಹಣ ಫಲದಿಂದ ನೀವು ಬಹಳ ಎಚ್ಚರಿಕೆಯಿಂದ ಇದ್ದು ಶಿವಾರಾಧನೆ ಮಾಡ್ತಾ ಶಿವನ ಆರಾಧನೆ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಅಕ್ಕಿ, ಹಾಲು, ಬಿಳಿಯ ಬಟ್ಟೆ ಅಥವಾ ಬಿಳಿಯ ವಸ್ತ್ರ ಅಥವಾ ಬಿಳಿಯ ಗಂಧ ಅಥವಾ ಬಿಳಿಯ ಬಣ್ಣದ ಹೂಗಳು ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಈ ಗ್ರಹಣ ಫಲದಿಂದ ಆಲೋಚನೆ ಮಾಡಬೇಕಾದಿಲ್ಲ. ಧರ್ಮ ಮಾರ್ಗ, ಸಾಧ್ಯವಾದಷ್ಟು ದೇವಿಯ ಆರಾಧನೆ, ಅದರಲ್ಲೂ ಇವತ್ತು ಶಿವಾರಾಧನೆ, ಶ್ರದ್ಧಾಭಕ್ತಿಯಿಂದ ತಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ನೋವು ಉಂಟು ಮಾಡ್ಕೊಳ್ತಾ ಇದ್ದೀರಿ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದರೂ ಮನಸ್ಸಲ್ಲಿ ಏನೋ ತರಹ ಇರುಸು ಮುರುಸು ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗಾಗಿ ಒಳ್ಳೆಯದ್ಯಾವುದು, ಕೆಟ್ಟದ್ದಾವುದು, ಯಾವ ಪ್ರಕಾರ ನಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಒಂದು ಸರಿಯಾದಂಥ ಆಲೋಚನೆ ಬೇಕು. ಇನ್ನು ಇವತ್ತಿನ ದಿವಸ ಅಂತೂ ಇವತ್ತು ನಡೀತಕ್ಕಂತಹ ಅನುಷ್ಠಾನ ಅಂದರೆ ಗ್ರಹಣ ಕಾಲದಲ್ಲಿ ಮಾಡುವಂಥ ತಂತ್ರಸಾರವನ್ನು ತಾವು ಮಕರ ರಾಶಿಯವರು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಶ್ರೇಯಸ್ಕರ, ತುಂಬ ಯಶಸ್ಸಿರುತ್ತೆ. ಕುಟುಂಬದಲ್ಲೂ ಸಹಿತ ಒಂದು ಸ್ಥಾನಮಾನ ಮತ್ತು ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರಗಳಲ್ಲೂ ಸಹಿತ ಒಂದಷ್ಟು ಅಭಿವೃದ್ಧಿಯನ್ನು ತಾವು ಕಾಣಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತಿನ ದಿವಸ ಚಂದ್ರಗ್ರಹಣದಿಂದ ಒಂದಿಷ್ಟು ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. ದೇವಿ ಆರಾಧನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಹನುಮ ಪ್ರಾರ್ಥನೆ, ಶಿವಾರಾಧನೆ, ಶಿವದರ್ಶನ, ಶಿವ ಅಭಿಷೇಕ, ಏನಾದರೂ ಒಂದಿಷ್ಟು ಇಂತಹ ಸಾಧ್ಯವಾದಷ್ಟು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಒಂದಷ್ಟು ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಿರ್ತೀರಿ. ಪ್ರಯಾಣ ಕಾಲ ಅಷ್ಟು ಸಮಂಜಸವಾದ್ದಲ್ಲ. ಹಾಗೆ ಎಲ್ಲೇ ಆಚೆ ಹೊರಡಬೇಕಾದರೂ, ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಬೇಕು. ವೃತ್ತಿಪರವಾಗಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದರೆ ಒಂದು ಚಿಂತನೆ ಮಾಡಿ. ಇಲ್ಲ ಅಂದರೆ ಸಣ್ಣ ಪುಟ್ಟ ವಿಚಾರದಿಂದಲೂ ಮನಸ್ಸಿಗೆ ಅಸಮಾಧಾನ ತಂದ್ಕೊಂಡ್ಬಿಡ್ತೀರಿ, ತೊಂದರೆ ಅನ್ನೋದು ಎದುರಾಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ಕೆಲವು ದೋಷಗಳೆಂಬತಕ್ಕಂಥದ್ದು ನಿಮಗೆ ಬಾಧಿಸಬಹುದು. ಆ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ, ಗ್ರಾಮ ದೇವತೆ, ಶಕ್ತಿ ದೇವತೆ ಅಥವಾ ದೇವಿ ಆಸ್ಥಾನದಲ್ಲಿ ಸಾಧ್ಯವಾದರೆ ಒಂದಷ್ಟು ಕಬ್ಬಿನ ಹಾಲಿಂದ ದೇವಿಗೆ ಅಭಿಷೇಕ ಮಾಡಿಸೋದ್ರಿಂದ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ತೀರಿ. ಶಿವಮಂದಿರದಲ್ಲಿ ಉಪ್ಪು ಮತ್ತು ಬೆಲ್ಲ ಜೊತೆಗೆ ವಿಶೇಷವಾಗಿ ಉದ್ದಿನ ಬೇಳೆ, ಅಕ್ಕಿ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ಗ್ರಹಣ ದೋಷಗಳನ್ನು ದೂರ ಮಾಡಿಕೊಳ್ತೀರಿ. ಶಿವ ದರ್ಶನ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಲ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದಿದೆ. ಇವತ್ತಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇಲ್ಲಿವರೆಗೂ ಒಂಥರ ಇದ್ರೆ ನಾಳಿನ ಬದುಕಲ್ಲಿ ಒಂದಷ್ಟು ಬದಲಾವಣೆ ಇದೆ. ಯಾಕೆಂದರೆ ನಾಳೆ ತುಲಾರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂದಾಗ ನಿಮ್ಮ ರಾಶಿ ಫಲದಲ್ಲಿ ಒಂದಷ್ಟು ಹಣಕಾಸಿನಲ್ಲಿ ಕೈ ಕಡದಂಗಾಗತ್ತೆ. ವ್ಯವಹಾರಗಳು ಸ್ವಲ್ಪ ಅಡ್ಡಿ ಆತಂಕ ಅನ್ನೋಂಗಾಗತ್ತೆ. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿಯಲ್ಲಾಗತ್ತೆ. ಜೊತೆಗೆ ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬುಗ್ಗಿಸಬೇಕಾದ ಪರಿಸ್ಥಿತಿಯು ಎದುರಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಇವತ್ತಿನ ದಿವಸ ಎಷ್ಟು ಶ್ರದ್ಧಾಭಕ್ತಿಯಾಗಿ ತಾವು ಆರಾಧನೆ ಮಾಡ್ತಿರೋ, ದೇವಿಯನ್ನು ಪ್ರಾರ್ಥನೆ ಮಾಡ್ತಿರೋ, ಅಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗಾಗಿ ಸಾಧ್ಯವಾದರೆ ಮಂಗಳ ದ್ರವ್ಯಗಳಿಂದ ದೇವಿಗೆ ಅಲಂಕಾರ ಮಾಡಿಸ್ತಕ್ಕಂಥದ್ದು, ಅರ್ಶಿನ ಕುಂಕುಮ ಕೊಡ್ತಕ್ಕಂಥದ್ದು, ಅಥವಾ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೂ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಏನಾದರೂ ಒಂಚೂರು ಪದಾರ್ಥಗಳನ್ನು ತಿರ್ಲಿಕೊಟ್ಟು ಅವರ ಆಶೀರ್ವಾದದೊಂದಿಗೆ ನೀವು ನಡೆದರೆ ಸಾಧ್ಯವಾದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಇನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಮಾಡುವಂಥ ಕಾಯಕ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ಆದಷ್ಟು ಇವತ್ತಿನ ದಿವಸ ತಂತ್ರಸಾರಗಳನ್ನು ಮಾಡಿದ್ರೆ ಶ್ರೇಯಸ್ಕರ, ಹೆಚ್ಚಿನ ಯಶಸ್ಸು ಎಂಬತಕ್ಕಂಥದ್ದು ಹೇಳಿದೆ. ಅಂತಹ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ. ಆದರೂ ಮತ್ತೊಮ್ಮೆ ಹೇಳಬೇಕಾದ್ದೇನಿಲ್ಲ, ಆದರೂ ಒಂದ್ಸತಿ ಹೇಳ್ತೀನಿ. ಯಾಕೆಂದರೆ ನಮ್ಮಲ್ಲಿ ತುಂಬ ಬುದ್ಧಿವಂತರಿದ್ದಾರೆ. ಆ ಕ್ಷಣಕ್ಕಷ್ಟು ಆಲೋಚನೆ ಮಾಡಿಬಿಡೋಣ ಸಾಕು ಅಂತ ನೋಡಿ. ಒಂದು ಭುಜಪತ್ರೆ ನಿಮಗೆ ಗೊತ್ತಿದೆ, ಇದು ಭುಜಪತ್ರೆ, ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು, ಜಾಕಾಯಿ ಜೊತೆಗೆ ಅರಿಶಿನದ ಕೊಂಬು. ನಮಗೆ ಅರಿಶಿನದ ಕೊಂಬಿಗಿನ್ನೂ ಗಂಧ ಬೇಕಾಗಿರ್ತಕ್ಕಂಥದ್ದು. ಮತ್ತು ಏಲಕ್ಕಿ ಬೇಕು, ಜೊತೆಗೆ ಪಚ್ಕರ್ಪುರ, ದಾರದ ಉಂಡೆ, ನಾಲ್ಕು ದೀಪ, ಮತ್ತು ಮುಖ್ಯವಾಗಿ ಮಾವಿನ ಎಲೆ. ಏನೇ ಮಾವಿನ ಎಲೆಯ ಬಗ್ಗೆ ಇಷ್ಟು ಹೇಳ್ತಿದ್ದಾರಲ್ಲ ಗುರುಗಳು ಅಂತ ತಮಗೆ ಅನ್ನಿಸ್ಬಹುದು.
ನಿಜಕ್ಕೂ ಆ ಮಾವಿನೆಲೆ ಅಂತ ಶಕ್ತಿ ಇದೆ, ಅದರಲ್ಲೂ ಇವತ್ತಿನ ಕಾಯಕಕ್ಕೆ ಬಹಳ ಬೇಕಾಗಿರ್ತಕ್ಕಂಥದ್ದು. ಒಣಗಿರ್ತಕ್ಕಂಥ ಮಾವಿನೆಲೆ ಇದಿಷ್ಟು ಬೇಕಾಗಿದೆ. ಪಚ್ಚಕರ್ಪುರ ಬೇಕು, ದೀಪವನ್ನು ಅಂಟಿಸಿಕೊಳ್ಳಬೇಕು, ಅದಕ್ಕೂ ಮುನ್ನ ಒಂದು ರಂಗೋಲಿ, ಅದಕ್ಕೆ ಬೇಕಾಗಿರುವಂಥ ಒಂದು ಮುಖ್ಯವಾದಂತಹ ಒಂದಷ್ಟು ತಂತ್ರಸಾರಕ್ಕೆ ಬೇಕಾದಂಥದ್ದೇ ಅಂಶಗಳಿದೆ, ಅದನ್ನೀಗ ಏನು ಅಂತ ನೋಡೋಣ. ಭಗವತಿ ರಾಜರಾಜೇಶ್ವರಿ ರಾಜ್ಯದಾಯಿನಿ ನಮಃ, ರಾಜ್ಯ ಕಲಾವಲ್ಲಭಾಯ ನಮಃ. ನಾವು ಈ ಸುಂದರವಾದಂತಹ ಈ ವಸ್ತ್ರದ ಮೇಲೆ ಯಾತಕ್ಕಾಗಿ ಕಪ್ಪು ವಸ್ತ್ರದ ಮೇಲೆ ಮಾಡ್ತೀವಿ ಅಂದರೆ ನಿಮಗೆಲ್ಲ ಕ್ರಮಬದ್ಧವಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಒಂದು ನಕ್ಷತ್ರವನ್ನು ಬರೆಯೋಣ. ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಓಂ ದಧಿ ಶಂಖ ತುಷಾರಾಭಂ ಶಿರೋದಾರ್ಣವ ಸಂಭವಂ. ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ದಧಿಶಂಕತುಷಾರಾಭಂ ಶಿರೋದಾರ್ಣವ ಸಂಭವಂ. ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ ಓಂ ದಧಿಶಂಕತುಷಾರಾಭಂ ಶಿರೋದಾರ್ಣವ ಸಂಭವಂ. ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ ದಧಿಶಂಕತುಷಾರಾಭಂ ಶಿರೋದಾರ್ಣವ ಸಂಭವಂ. ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ ಓಂ ದಧಿಶಂಕತುಷಾರಾಭಂ ಶಿರೋದಾರ್ಣವ ಸಂಭವಂ. ನಮಾಮಿ ಶಶಿನಂ ಸೋಮಂ. ನಕ್ಷತ್ರವನ್ನು ಬರೀತಕ್ಕಂಥದ್ದು, ನಕ್ಷತ್ರದ ಒಳಗೆ ನಕ್ಷತ್ರ ಇರಬೇಕಂದ್ರೆ ಎರಡು ರೇಖೆಗಳಿರಬೇಕು ನಕ್ಷತ್ರದಲ್ಲಿ, ಹಾಗೆ ಎರಡು ವೃತ್ತಾಕಾರ ಇರಬೇಕು. ಮಧ್ಯದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಐಂ ಗಮ್ ಸಂ ಐಂ ಗಮ್ ಸಂ. ಇಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಐಂ ಗಮ್ ಸಂ ಬರೆದು ಇಲ್ಲಿ ಒಂದು ಶ್ರೀಂ ಬರೀರಿ. ಶ್ರೀಮಂತ ಬರೀತಕ್ಕಂಥದ್ದು ಇದು ಮೊದಲು ಬರೀತಕ್ಕಂಥ ಮೊದಲಿನ ಕ್ರಮ. ಈ ಮೊದಲಿನ ಕ್ರಮ ಇದಾದ ನಂತರ ಇದರ ಮಧ್ಯದಲ್ಲಿ ಒಂದು ತಟ್ಟೆಯನ್ನು ಇಡಿ. ತಟ್ಟೆಯನ್ನು ಇಟ್ಟ ನಂತರ ಒಂದು ಭುಜಪತ್ರೆ ತೆಗೆದುಕೊಳ್ಬೇಕು. ಭುಜಪತ್ರೆಯ ಮಧ್ಯದಲ್ಲಿ ಅರಿಶಿನ ಕೊಂಬಿನಿಂದ ಅರಿಶಿಣದ ಗಂಧವನ್ನು ತೆಗೆದುಕೋಬೇಕು. ಅರಿಶಿಣದ ಗಂಧವನ್ನು ತಯಾರು ಮಾಡ್ಕೋಬೇಕು. ಅರಿಶಿನ ಕೊಂಬರಲ್ಲೇ ಗಂಧ ತೆಗೆದುಕೋಬೇಕು. ಈ ಗಂಧ ಅರಿಶಿಣದ ಕೊಂಬಿನಲ್ಲೇ ಗಂಧವನ್ನು ತೆಗೆದಿಟ್ಕೊಳ್ತಕ್ಕಂಥದ್ದು. ಗಂಧ ಭುಜಪತ್ರೆ ಇದಕ್ಕೊಂದು ತುಳಸಿ ಕಡ್ಡಿಯಾಗಲಿ ಅಥವಾ ಯಾವುದಾದ್ರು ಒಂದು ದಾಳಿಂಬೆ ಕಡ್ಡಿನ ಒಂದು ಕಡ್ಡಿ ಸಹಾಯದಿಂದ ಇದರ ಮೇಲೆ ಬರೆಯುವಂಥ ಯಂತ್ರ ಯಾವುದು, ಯಾವ ಅಕ್ಷರ ಬರೀಬೇಕು ಅದನ್ನ ನಿಮಗೆ ತಿಳಿಸ್ಕೊಡ್ತು. ಭುಜಪತ್ರೆ ತೆಗೆದುಕೊಳ್ತಕ್ಕಂಥದ್ದು, ಭುಜಪತ್ರೆ ತೆಗೆದುಕೊಂಡು ನೋಡಿ, ಭುಜಪತ್ರೆಯ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರ, ಭುಜಪತ್ರೆಯ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರ, ಅದರ ಮಧ್ಯದಲ್ಲಿ ಒಂದು ಸ್ಕ್ವಯರ್ ಹಾಕ್ತಕ್ಕಂಥದ್ದು, ಒಂದು ಬಾಕ್ಸ್ ಬರೀತಕ್ಕಂಥದ್ದು, ಬಾಕ್ಸ್ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀತಕ್ಕಂಥದ್ದು, ಬಾಕ್ಸ್ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೆದು ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಬರೀತಕ್ಕಂಥದ್ದು. ಇದಿಷ್ಟು ಅರಿಶಿಣದ ಕೊಂಬಿನಿಂದ ತಯಾರು ಮಾಡಿರ್ತಕ್ಕಂಥ ಗಂಧ. ಅಂದರೆ ನೋಡಿ, ಅರಿಶಿಣದ ಕೊಂಬಿನಿಂದ ತಯಾರಾದಂತಹ ಗಂಧ ಈ ಗಂಧದಲ್ಲೇ ಮಾಡ್ಕೊಳ್ಬೇಕು. ಇದು ಅರಿಶಿಣದ ಕೊಂಬಿನ ಗಂಧ ಬರೆದಿರ್ತಕ್ಕಂತಹ ಈ ವನಸಿರಿ. ಇದು ನಿಮಗೆ ಕಾಣುವಂತಹ ರೀತಿ, ಅಂದರೆ ನಿಮಗೆ ನೀವು ಮುಂದೆ ಕೂತ್ಕೊಂಡಾಗ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡಾಗ ತಟ್ಟೆಯಲ್ಲಿ ಫಸ್ಟ್ ಇದನ್ನು ಹೀಗಿಡಿ. ಇಟ್ಟು ಇದರ ಮಧ್ಯದಲ್ಲಿ ಒಂದು ಏಲಕ್ಕಿಯನ್ನು ಇಡಿ. ಒಂದು ಏಲಕ್ಕಿ ಇಟ್ಟರೆ ಸಾಕು, ಜೊತೆಗೆ ಒಂದು ಜಾಕಾಯಿನ ಈ ತರಹ ಒಂದು ಕಡ್ಡಿಗೆ, ಅಂದರೆ ಒಂದು ಮಳೆ ಆಗಲಿ ಅಥವಾ ಒಂದು ಸೂಜಿ ಆಗಲಿ ದಬ್ಬಳ ಆಗಲಿ ಇಂಥದ್ದಕ್ಕೆ ಚುಚ್ಚಿ ರೆಡಿ ಮಾಡ್ಕೊಳ್ಳಿ. ನಾಲ್ಕು ದೀಪಗಳು, ನಾಲ್ಕು ದೀಪಗಳಲ್ಲಿ ಒಂದು ಪೂರ್ವಾಭಿಮುಖ, ದೀಪಗಳ ಮುಖ ಹೀಗೆ ಇರಲಿ. ಈ ಪ್ರಕಾರ ಇರಲಿ. ಇದಕ್ಕೆ ದಾರದುಂಡೆ, ಹಸಿ ದಾರದುಂಡೆಯಲ್ಲಿ ಹೇಳಿದ್ದೆ ನಾನು, ಇದು ಒಂಬತ್ತು ಸುತ್ತು ಬರಬೇಕು. ಒಂಬತ್ತು ಸುತ್ತು ಬಂದದ್ದನ್ನು ನೀವು ಈ ಯಂತ್ರ ಮುಗಿದ ನಂತರ ಈ ಕಪ್ಪು ತಯಾರು ಮಾಡಿದ ಮೇಲೆ ಈ ಒಂಬತ್ತು ಪೀಸ್ ಮಾಡಿ ಮನೆಯಲ್ಲಿ ಒಂಬತ್ತು ಸತಿ ಇದಕ್ಕೆ, ಅಂದರೆ ಈ ಕಪ್ಪು ತಯಾರಾದ ಮೇಲೆ ಕಪ್ಪುಗೆ ದೃಷ್ಟಿ ತೆಗಿಲಿಕ್ಕೋಸ್ಕರ
ಒಂಬತ್ತು ರೌಂಡ್ ಇದಕ್ಕೆ ಹಾಕಿರಬೇಕು. ಇವಾಗ ಅದಾದ ನಂತರ ಒಂಬತ್ತು ರೌಂಡ್ ಹಾಕದ ಮೇಲೆ ಇದನ್ನ ಒಂಬತ್ತು ಪೀಸ್ ಮಾಡಿ ದೃಷ್ಟಿ ತೆಗಿಬೇಕು. ಈ ತಟ್ಟೆಗೆ ಒಂಬತ್ತು ರೌಂಡ್ ಹಾಕಿರಿ, ಒಂಬತ್ತು ರೌಂಡ್ ಈಗ ಹಾಕಬೇಕು, ಒಂಬತ್ತು ಪೀಸ್ ಮಾಡಬೇಕು. ಆಮೇಲೆ ಅಂದ್ರೆ ಇದೆಲ್ಲ ರೆಡಿ ಆದ ನಂತರ, ಇದಾದ ನಂತರ ಪಚ್ಕರ್ಪುರ, ಪಚ್ಕರ್ಪುರ ಮಾತ್ರ ಉಪಯೋಗಿಸಿ, ಇದು ಬಹಳ ವಿಶೇಷವಾಗಿರುತ್ತೆ. ಮಾವಿನ ಎಲೆ, ಈ ಮಾವಿನ ಎಲೆಗೆ ಅರಿಶಿನ ಗಂಧದಿಂದ ಮುಂದಿನ ತುದಿಗೆ ಮಾತ್ರ ಸ್ವಲ್ಪ ಅರಿಶಿನದ ಗಂಧ ಹಚ್ಚಿ ಸಾಕು, ಮುಂದಿನ ತುದಿಗೆ ಮಾತ್ರ ಹಚ್ಕೊಳ್ಳಿ. ಇದನ್ನ ಮಧ್ಯದಲ್ಲಿ ಹಾಕಿ, ಇದೊಂದು ಹೋಮದ ತರಹ. ಅಂದ್ರೆ ಇದರಲ್ಲಿ ಕಪ್ಪು ತಯಾರಾಗಬೇಕು. ಕಪ್ಪು ತಯಾರಾಗಬೇಕಾದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ ಭುಜಪತ್ರೆ, ಮಧ್ಯದಲ್ಲಿ ಬರೆದಿರತಕ್ಕಂಥ ಯಂತ್ರ, ಅದರ ಮಧ್ಯದಲ್ಲಿರುವ ಏಲಕ್ಕಿ, ಪಚ್ಕರ್ಪುರ, ಮಾವಿನ ಎಲೆ. ಈಗ ಪಚ್ಕರ್ಪುರದಿಂದ ದೀಪವನ್ನು ಪ್ರಜ್ವಲಿಸೋಣ. ಈಗ ನೀವು ಹೇಳುವಂಥದ್ದು ಆದಷ್ಟು ಮೌನದಿಂದಿದ್ದು ಹೇಳುವಂತಹ ಮಂತ್ರ, ಇದಕ್ಕೆ ಸ್ವಲ್ಪ ತುಪ್ಪ ಲಾಸ್ಟಿಗೆ ಸೇರಿಸ್ಕೊಳ್ಬಹುದು, ಈಗ ಬೇಡ. ಈ ಒಂದು ಜಾಕಾಯನ್ನ ಇದರಲ್ಲಿ ಸುಟ್ಟು ಕರಕು ಮಾಡ್ಕೊಳ್ತಕ್ಕಂಥದ್ದು. ಹೇಳುವಂತಹ ಮಂತ್ರ ಓಂ ಶ್ರೀಂ, ಓಂ ಶ್ರೀಂ ಸೌಹು, ಓಂ ಶ್ರೀಂ ಸೌಹು. ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. ಪಚ್ಕರ್ಪುರ, ಏಲಕ್ಕಿ ಮತ್ತು ಭುಜಪತ್ರೆ, ಮಾವಿನೆಲೆ ಇದೆಲ್ಲವೂ ಸಹಿತ ಸುಟ್ಟು ಕರಕಾಗುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಾಗುವ ಕಾಲ ಈ ಜಾಕಾಯಿ ನೋಡಿ, ಈ ಪ್ರಕಾರ ಇದು ಅಂಟ್ಕೊಳ್ಬೇಕು. ಜಾಕಾಯಲ್ಲಿ ಜಿಡ್ಡಿನ ಅಂಶ ಇರುತ್ತೆ, ತುಪ್ಪದ ಅಂಶ ಇರುತ್ತೆ ಅದರಲ್ಲಿ. ಅದರಿಂದ ಇದು ಸಂಪೂರ್ಣವಾಗಿ ಸುಟ್ಟು ಕರಕಾಗುತ್ತೆ. ಕರಕಾದ ನಂತರ ಇದನ್ನ ಜೋಪಾನವಾಗೊಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಬೇಕು. ಡಬ್ಬಿಯಲ್ಲಿ ಶೇಖರಣೆ ಮಾಡಿ 9 ದಿನ ನೀರಲ್ಲೇ ಇಟ್ಟಿರಬೇಕು. ಅಂದರೆ ನೀರು ಅದರೊಳಗೆ ಹೋಗಬಾರ್ದು, ನೀರು ತಟ್ಟೆಯಲ್ಲಿರಬೇಕು, ತಟ್ಟೆ ಮೇಲೆ ಆ ಡಬ್ಬಿ ಇರಬೇಕು. 9 ದಿನ ಆದ ನಂತರ ಇದನ್ನು ಉಪಯೋಗಿಸುವಂತಹ ಕ್ರಮ ಹೇಗೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ಸೋಮವಾರದ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಆದರೆ ಇದು ತಯಾರಾದ ನಂತರ ಈ 9 ಪೀಸ್, ಅಂದರೆ 9 ಸುತ್ತು ಸುತ್ತಿದ್ದೀವಲ್ಲ ದಾರ, ಅದನ್ನು 9 ಪೀಸ್ ಮಾಡಿ ಈ ಕಪ್ಪಿಗೆನೆ ನಾವು ದೃಷ್ಟಿ ತೆಗಿಬೇಕು. 9 ದಾರವನ್ನು ದೃಷ್ಟಿ ತೆಗೆದು ಯಾರು ತುಳಿದಿದ್ದಂಥ ಸ್ಥಳದಲ್ಲಿ, ಅಂದರೆ ಯಾವುದಾದ್ರು ಒಂದು ಗಿಡ ಮರಗಳ ಮೇಲೆ ಆ ದಾರದ ಪೀಸುಗಳನ್ನು 9 ದಾರವನ್ನು ಆಚೆ ತೆಗೆದುಕೊಂಡು ಹಾಕಿ ನೋಡಿ. ಎಲ್ಲ ಭುಜಪತ್ರೆ ಸಂಪೂರ್ಣವಾಗಿ ಸುಡ್ತಾ ಇದೆ, ಮಾವಿನೆಲೆ ಸುಟ್ಟಿದೆ, ಇದರೊಳಗೆ ಏಲಕ್ಕಿ ಇದೆ ಅದು ಸುಡ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಈ ಭುಜಪತ್ರೆ ಮತ್ತು ಜಾಕಾಯಿ ಇದು ಸುಟ್ಟು ಕರಕಾಗ್ತಾ ಇದೆ. ಇದೆಲ್ಲದರಿಂದ ತಯಾರಾಗುವಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಪ್ಪು ಅಂಜನ ಇದು ನಮಗೆ ಶ್ರೇಯಸ್ಸನ್ನು ಕೊಡತಕ್ಕಂತಹದ್ದು. ಗ್ರಹಣ ಕಾಲದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 4:45 ಸಮಯ ಇದೆ, ಈ ಸಮಯದಲ್ಲೇ ಮಾಡಿ ಮುಗಿಸಿ. ಇದರಲ್ಲಿ ನಿಮಗೆ ಇನ್ನೂ ಏನಾದರೂ ಸಂದೇಹವಿದ್ದು ಸಂಶಯವಿದ್ದರೆ ನೀವು ಆ ಸಂಶಯವನ್ನು ಸರಿಪಡಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬೇಕಾದ್ರೆ ಸೋಮವಾರದಿಂದ ಮಂಗಳವಾರದವರೆಗೂ ಸಮಯ ಇರುತ್ತೆ. ನೀವು ಈ ಸಮಯದಲ್ಲಿ ನಮಗೊಂದು ಫೋನ್ ಮಾಡಿ ನೀವು ಇದರ ಬಗ್ಗೆ ತಿಳ್ಕೊಳ್ಬಹುದು. ಚಂದ್ರಗ್ರಹಣ ಕಾಲದಲ್ಲಿ ಸಂಭವಿಸುವಂತಹ ಈ ದೋಷಗಳ ದೂರ ಮಾಡಿಕೊಳ್ಳಿಕ್ಕೋಸ್ಕರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಆಗಲಿ ಅಥವಾ ನಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳಾಗಲಿ, ಈ ಸಮಸ್ಯೆಗಳಿಗೊಂದು ಸೂಕ್ತ ಪರಿಹಾರ ಗ್ರಹಣ ಕಾಲದಲ್ಲಿ ಮಾಡುವಂಥ ಅನುಷ್ಠಾನ ಇದು ಶೀಘ್ರ ಫಲವನ್ನು ಕೊಡುತ್ತೆ, ಒಳ್ಳೆ ಯಶಸ್ಸನ್ನು ದಯಪಾಲಿಸುತ್ತೆ, ಭಗವಂತನ ಕೃಪೆಗೆ ನಾವು ಪಾತ್ರರಾಗಲಿಕ್ಕೂ ದಾರಿಯಾಗುತ್ತೆ. ಈ ಕಪ್ಪು ಪ್ರತಿ ದಿವಸ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಎಲ್ಲ ಸದಸ್ಯರು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರಿಗೂ ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥದ್ದು ಈ ಒಂದು ತಂತ್ರಸಾರ. ಸಂಪೂರ್ಣವಾಗಿ ಪಚ್ಕರ್ಪುರ ಮತ್ತು ಜಾಕಾಯಿ, ಏಲಕ್ಕಿ ಎಲ್ಲವೂ ಸಹಿತ ಸುಟ್ಟು ಕರಕಾಗಬೇಕು. ನಂತರ ಇದೆಲ್ಲ ಸುಟ್ಟು ಕರಕು ರೆಡಿ ಆದ ನಂತರ ಒಂದು ಚೂರು ತುಪ್ಪ ಹಾಕಿ ಕಪ್ಪನ್ನ ತಯಾರು ಮಾಡಿಕೊಂಡ ಮೇಲೆ ದಾರವನ್ನು 9 ಪೀಸ್ ಮಾಡಿ ಆ ದಾರದಿಂದ ದೃಷ್ಟಿ ತೆಗೆದು, ಅಂದರೆ ಕಪ್ಪಿಗೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠಿಸ್ತಕ್ಕಂಥದ್ದು. ಇಲ್ಲಿರುವ ಯಾವುದೇ ಪದಾರ್ಥವನ್ನು ತುಳಿಬಾರದು, ಎಲ್ಲ ಪದಾರ್ಥವನ್ನು ಜೋಪಾನ ಮಾಡಿ ಗಿಡಗಳ ಹತ್ರ ಹಾಕ್ಬಿಡಿ. ಇದರಲ್ಲಿ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು ಕಪ್ಪು ಮಾತ್ರ. ಆ ಕಪ್ಪು ನೆಲಕ್ಕೆ ಮುಟ್ಟದಿರಾ, ಜೋಪಾನವಾಗಿ ಇಟ್ಕೊಳ್ಳಿ. 9 ದಿನ ಒಂದು ತಟ್ಟೆಯಲ್ಲಿ ನೀರು ಹಾಕಿ ಆ ನೀರಿನ ಮೇಲೆ ಒಂದು ಡಬ್ಬಿಯನ್ನು ಮಾಡಿ ಆ ಡಬ್ಬಿಯಲ್ಲಿ ಕಪ್ಪನ್ನು ಶೇಖರಣೆ ಮಾಡಿ ಡಬ್ಬಿಯಲ್ಲಿರ್ತಕ್ಕಂಥ ಕಪ್ಪಿಗೆ ನೀರು ತಗಲಬಾರದು. ಆ ಥರ ಜೋಪಾನವಾಗಿ ಇಟ್ಕೊಳ್ಳಿ. 9 ದಿವಸ ಆ ನೀರನ್ನಾಗಲಿ ಕಪ್ಪನ್ನಾಗಲಿ ಮುಟ್ಟಬೇಡಿ. 9 ದಿವಸ ಆದ ನಂತರ ಇದರ ಉಪಯೋಗ ಬಹಳ ಅದ್ಭುತವಾಗಿರುತ್ತೆ, ವಿಶೇಷವಾಗಿರುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ಜೋಪಾನ ಇರಲಿ. ಇದನ್ನು ಕಾಪಿ ಮಾಡಿ ಬೇರೊಬ್ಬರು ಬೇರೊಂದು ತರಹ ತಿಳಿಸುವಂತಹದ್ದಿರುತ್ತೆ. ಅಲ್ಲಿ ವ್ಯತ್ಯಾಸ ಆದರೆ ಅದರಿಂದ ಕೆಲವು ದೋಷಗಳು ಬರುತ್ತೆ.